today we'll be discussing a chapter named Coded Inequalities from Reasoning. So the weightage of the chapter in two stages of the exam is prelims alli 5 question kodtare which will carry 5 marks. In main exam also probably it carries 5 questions and 5 marks. So overall nimge ee chapter chanagi kalthidre you can score around 10 marks in the overall process of examination. So a chapter basic concept eno hege questions na sort. So this chapter depends on 5 symbols. ಈ ಚಾಪ್ಟರ್ ಆಕ್ಚುಲಿ 5 ಸಿಂಬಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒನ್ ಇಸ್ ಈಕ್ವಲ್ ಟು, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಹಾಗೆ ಲೆಸ್ ದ್ಯಾನ್ ಅಂಡ್ ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು. ಸೊ ಈ 5 ಸಿಂಬಲ್ಗಳ ಮೇಲೆ ಈ ಚಾಪ್ಟರ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಯಾವ ಕ್ವಶನ್ ಕೇಳಿದ್ರು ಇಟ್ ಡಿಪೆಂಡ್ಸ್ ಆನ್ ದಿಸ್ 5 ಕ್ವಶನ್, ಸಾರಿ 5 ಸಿಂಬಲ್ಸ್ ಓನ್ಲಿ. ಈ 5 ಸಿಂಬಲ್ಸ್ನ ನಾವು ಬೇಸಿಕಲಿ ಎರಡು ಸೆಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಗ್ರೇಟರ್ ದ್ಯಾನ್, ಹಾಗೆ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಅಂಡ್ ಈಕ್ವಲ್ ಟು, ದೀಸ್ 5 ಸಿಂಬಲ್ಸ್ ಆರ್ for our convenience treated as set 1. ಹಾಗೆ ಈಕ್ವಲ್ ಟು, ಲೆಸ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ಅದನ್ನ ಸೆಟ್ 2 ಅಂತ ತಗೊಳ್ತೀವಿ. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ, ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಅಂದ್ರೆ ಎ ಬಿ ಸಿ ಮಧ್ಯೆ ರಿಲೇಷನ್ಶಿಪ್ ಕೊಟ್ಟಿರ್ತಾನೆ. ಸಪೋಸ್ ಎ ಬಿ ಸಿ ಅಂಡ್ ಡಿ ಈ ತರ 4 ಲೆಟರ್ಸ್ ಇದೆ. ಆ 4 ಲೆಟರ್ಸ್ ಮಧ್ಯೆ ಈ ಗ್ಯಾಪ್ಸ್ ಪ್ಲೇಸಸ್ ಅಲ್ಲಿ ಸಿಂಬಲ್ಸ್ ನ ಕೊಟ್ಟಿರ್ತಾನೆ. ಲೆಟ್ ಅಸ್ ಸಪೋಸ್ ದಟ್ ಈ ಕೇಸ್ ಅಲ್ಲಿ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು ಫಸ್ಟ್ ಸೆಟ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಇದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ನ ನೀವು ಓದಿ ಅನಲೈಸ್ ಮಾಡಿ ಕೆಳಗಡೆ ಕನ್ಕ್ಲೂಷನ್ಸ್ ಅಂತ ಕೊಟ್ಟಿರ್ತಾರೆ. ಕನ್ಕ್ಲೂಷನ್, ಸೊ ಕನ್ಕ್ಲೂಷನ್ಸ್ ಅಲ್ಲಿ ಸಪೋಸ್ ಫಸ್ಟ್ ಒನ್ ಎ ಇಸ್ ಗ್ರೇಟರ್ ದನ್ ಡಿ, ಸೆಕೆಂಡ್ ಕನ್ಕ್ಲೂಷನ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇದು ಸ್ಟೇಟ್ಮೆಂಟ್, ಇದು ಕನ್ಕ್ಲೂಷನ್. ಸೊ ಈ ಸ್ಟೇಟ್ಮೆಂಟ್ ನ ನೀವು ಓದಿ ಅನಲೈಸ್ ಮಾಡಿ ಆದ್ಮೇಲೆ ಈ ಕೆಳಗಡೆ ಕೊಟ್ಟಿರೋ ಫಸ್ಟ್ ಸೆಕೆಂಡ್ ಎರಡು ಕನ್ಕ್ಲೂಷನ್ಸ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪು, ಅಥವಾ ಇದು ಸರಿನಾ ಇದು ತಪ್ಪು ಅನ್ನೋದು ನೀವು ಡಿಸೈಡ್ ಮಾಡಿ ಆನ್ಸರ್ ಹೇಳ್ಬೇಕಾಗುತ್ತೆ. ಸೊ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಓನ್ಲಿ 1 ಇಸ್ ಟ್ರೂ, ಓನ್ಲಿ 2 ಇಸ್ ಟ್ರೂ, ಅಥವಾ ಬೋತ್ 1 ಅಂಡ್ 2 ಆರ್ ಟ್ರೂ, ಎರಡು ಕೂಡ ಸರಿ ಇದೆ, ಆರ್ ಎಲ್ಸ್ ನೈದರ್ 1 ಆರ್ 2 ಇಸ್ ಟ್ರೂ, ಎರಡು ಕೂಡ ತಪ್ಪಿದೆ ಅನ್ನೋ ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಇನ್ನೊಂದು ಆಪ್ಷನ್ ಕೂಡ ಇದೆ, ಐದರ್ 1 ಆರ್ 2 ಅಂತ. ಸೊ ಅದು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ. ಸೊ ಅಂದ್ರೆ ಇಟ್ ಮೀನ್ಸ್ ಇಟ್ ಕ್ಯಾರೀಸ್ 3 ಪ್ರಾಬಿಬಿಲಿಟಿ. ಸೊ ಅದು ಲಾಸ್ಟಿಗೆ ನೋಡೋಣ. ಸೊ ಈಗ ಎ ಮತ್ತೆ ಡಿ ಸರಿ ಆಗತ್ತಾ ಅಲ್ವಾ ಅನ್ನೋ ಪ್ರಾಸೆಸ್ ಅಲ್ಲಿ, ಅಂದ್ರೆ ಎ ಮತ್ತೆ ಡಿ ಮಧ್ಯೆ ನಾವು ರಿಲೇಷನ್ಶಿಪ್ ನ ಹೇಳ್ತಾ ಇದೀವಿ. ವೆದರ್ ಎ ಇಸ್ ಗ್ರೇಟರ್ ದ್ಯಾನ್ ಡಿ ಇಸ್ ಈಕ್ವಲ್ ಟು ಟ್ರೂ ಆರ್ ನಾಟ್ ಅಂತ ಕೇಳಿದಾಗ, ಎ ಗ್ರೇಟರ್ ದ್ಯಾನ್ ಡಿ ಅನ್ನೋದು ತಪ್ಪ ರೈಟಾ ಅಂತ ಕೇಳ್ತಿದ್ದಾರೆ ಅಂದ್ರೆ, ನಾವು ಫಸ್ಟ್ ಅದು ಈ ಎ ಮತ್ತೆ ಡಿ ಮಧ್ಯೆ ಯಾವ್ದಾದ್ರು ರಿಲೇಷನ್ಶಿಪ್ ಬರುತ್ತಾ ಬರಲ್ವಾ ಅನ್ನೋದನ್ನ ಹೇಳ್ಬೇಕು. ಸೊ ಆ ಹೇಳೋ ಪ್ರೊಸೀಜರ್ಗೆ, ಹೇಳೋ ಪ್ರಾಸೆಸ್ ಅಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನ ಫಾಲೋ ಆಗ್ಬೇಕಾಗುತ್ತೆ. ಸೊ ಜನರಲಿ ಈ ಚಾಪ್ಟರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕನ್ಕ್ಲೂಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಕನ್ಕ್ಲೂಷನ್ ತಗೊಳ್ಳಿ, ಇಲ್ಲಿ ಎ ಮತ್ತೆ ಡಿ ಮಧ್ಯೆ ನಿಮಗೆ ರಿಲೇಷನ್ ಏನು ಅಂತ ಕೇಳ್ತಿದ್ದಾನೆ. ಗ್ರೇಟರ್ ದನ್ ಆಗುತ್ತಾ ಅಂತ ಕೇಳ್ತಿದ್ದಾನೆ. ಹೌದು ಅಂದ್ರೆ ಸರಿ ಅಂತ ಹೇಳ್ತೀವಿ, ಗ್ರೇಟರ್ ದನ್ ಆಗೋದಿಲ್ಲ, ಲೆಸ್ ದನ್ ಅಥವಾ ಬೇರೆ ಏನಾದ್ರೂ ಇದ್ರೆ ತಪ್ಪು ಅಂತ ಹೇಳ್ಬೇಕು. ಸೊ ಇದು ತಪ್ಪ ರೈಟ್ ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಫಸ್ಟ್ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಏನು ಅಂದ್ರೆ, ಫಸ್ಟ್ ನಿಮಗೆ ಯಾವ ಎರಡು ಎಲಿಮೆಂಟ್ಸ್ ಮಧ್ಯೆ ರಿಲೇಷನ್ ಬೇಕು ನೋಡ್ಕೊಳ್ಳಿ. ಇಲ್ಲಿ ಯಾವ ಎರಡು ಎಲಿಮೆಂಟ್ಸ್ ಮಧ್ಯೆ ರಿಲೇಷನ್ಶಿಪ್ ಬೇಕಿರೋದು, ಎ ಅಂಡ್ ಡಿ. ಸೊ ಎ ನಿಮಗೆ ಫಸ್ಟ್ ಪೊಸಿಷನ್ ಅಲ್ಲಿ ಇದೆ, ಡಿ ನಿಮಗೆ ಲಾಸ್ಟ್ ಪೊಸಿಷನ್ ಅಲ್ಲಿ ಇದೆ. ಸೊ ಆ ಎ ಮತ್ತೆ ಡಿ ಮಧ್ಯ ಎಷ್ಟು ಸಿಂಬಲ್ಸ್ ಇದೆ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಥಿಂಗ್ ಇಸ್, ಆ ಪ್ರೊಸೀಜರ್ ಅಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದ್ರೆ, ಯು ಹ್ಯಾವ್ ಟು ಲುಕ್ ಫಾರ್ ಹೌ ಮೆನಿ ಸಿಂಬಲ್ಸ್ ಆರ್ ದೇರ್ ಬಿಟ್ವೀನ್ ಟೂ ರಿಕ್ವೈರ್ಡ್ ಎಲಿಮೆಂಟ್ಸ್, ಅಂದ್ರೆ ನಿಮಗೆ ಕನ್ಕ್ಲೂಷನ್ ಅಲ್ಲಿ ಕೊಟ್ಟಿರೋ ಎರಡು ಲೆಟರ್ಸ್ ಮಧ್ಯ ಎಷ್ಟು ಸಿಂಬಲ್ ಇದೆ ಅಂತ ನೋಡ್ಕೊಳ್ಳಿ. ಆಯ್ತಾ, ಸೊ ಎಷ್ಟು ಸಿಂಬಲ್ ಇದೆ, 1, 2 ಅಂಡ್ 3, ದೇರ್ ಆರ್ 3 ಸಿಂಬಲ್ಸ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆಫ್ ಎ ಅಂಡ್ ಡಿ, ಅದ್ರ ಮಧ್ಯೆ ರಿಲೇಷನ್ ಕೇಳ್ತಿದ್ದಾನೆ. ನಾವು ಅದನ್ನ ಹೇಳ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, 3 ಸಿಂಬಲ್ ಇದೆಯಲ್ಲ, ವಿ ಕೇಮ್ ಟು ನೋ ದಟ್ ದೇರ್ ಆರ್ 3 ಸಿಂಬಲ್ಸ್. ಓಕೆ, 1, 2, 3 ಸಿಂಬಲ್ಸ್ ಇದೆ ಎ ಮತ್ತೆ ಡಿ ಮಧ್ಯೆ. ಆ 3 ಸಿಂಬಲ್ಸ್ ಇದೆ ಅಂತ ಗೊತ್ತು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಥವಾ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದ್ರೆ, 3 ಸಿಂಬಲ್ ಇದೆಯಲ್ಲ, ಆ 3 ಸಿಂಬಲ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ಸಪೋಸ್ 4 ಸಿಂಬಲ್ ಇರ್ಬೋದು, ಮತ್ತೊಂದು ಕ್ವಶನ್ ಕೊಡ್ತಾನೆ ತುಂಬಾ ಲೆಂತಿ ಆಗಿ ಅದ್ರಲ್ಲಿ 5, 6 ಸಿಂಬಲ್ ಇರುತ್ತೆ. ಎಷ್ಟು ಸಿಂಬಲ್ ಇದ್ರು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ನೋಡ್ಬೇಕಾಗಿರೋ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನು ಅಂದ್ರೆ, ಆ ಸಿಂಬಲ್ಸ್ 3 ಇರ್ಲಿ, 4 ಇರ್ಲಿ, 5 ಇರ್ಲಿ, 6 ಇರ್ಲಿ, ವೆದರ್ ದೇ ಬಿಲಾಂಗ್ ಟು ದ ಸೇಮ್ ಸೆಟ್ ಆರ್ ನಾಟ್, ಅಷ್ಟು ಸೆಟ್ 1 ಒಳಗಿದೆಯಾ ಅಥವಾ ಸೆಟ್ 2 ಒಳಗಿದೆಯಾ ಅಂತ ನೋಡ್ಬೇಕು. ಸೊ ಈಗ ಗ್ರೇಟರ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು 3 ಸಿಂಬಲ್ ಇದೆ ಎ ಮತ್ತೆ ಡಿ ಮಧ್ಯ. ಆ 3 ಸಿಂಬಲ್ ಕೂಡ ಯಾವ ಸೆಟ್ ಒಳಗಿದೆ, ಫಸ್ಟ್ ಸೆಟ್ ಒಳಗಿದೆ. ಸೊ ಇಫ್ ಆಲ್ ದ 3 ಸಿಂಬಲ್ಸ್ ಅಥವಾ 3 ಅಥವಾ 4 5 ಎಷ್ಟಾದ್ರೂ ಇರ್ಬೋದು, ಎಷ್ಟು ಸಿಂಬಲ್ ಇದೆಯೋ ನಮಗೆ ಬೇಕಿರೋ ಎರಡು ಲೆಟರ್ಗಳ ಮಧ್ಯ, ಅಷ್ಟು ಸಿಂಬಲ್ಸ್ ಒಂದೇ ಸೆಟ್ ಒಳಗಿದ್ರೆ, ಅಂದ್ರೆ ಮೇ ಬಿ ಸೆಟ್ 1
ಸೆಟ್ ಒನ್ ಇಂದಾನು ಇರ್ಬೋದು ಅಥವಾ ಕಂಪ್ಲೀಟ್ಲಿ ಸೆಟ್ ಟೂ ಇಂದ ಇರ್ಬೋದು. ಸೇಮ್ ಸೆಟ್ ಅಂದ್ರೆ ಸೆಟ್ ಒನ್ ಆದ್ರೂ ಇರಬೇಕು, ಇಲ್ಲ ಸೆಟ್ ಟೂ ಆದ್ರೂ ಇರಬೇಕು. ಸೊ ಸೆಟ್ ಒನ್ ಇಂದ ಇದೆ, ಕಂಪ್ಲೀಟ್ಲಿ ದೇ ಬಿಲಾಂಗ್ ಟು ಸೇಮ್ ಸೆಟ್, ಆವಾಗ ನಮಗೆ ಕನ್ಕ್ಲೂಷನ್ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕನ್ಕ್ಲೂಷನ್ ಕ್ಯಾನ್ ಬಿ ಡಿರೈವ್ಡ್ ಅಂತ ಹೇಳ್ಬೋದು. ಯಾವಾಗ? ಇಫ್ ದೇ ಬಿಲಾಂಗ್ ಟು ಸೇಮ್ ಸೆಟ್. ಕನ್ಕ್ಲೂಷನ್ ಕ್ಯಾನ್ ಬಿ ಡಿರೈವ್ಡ್ ಯಾವಾಗ ಅಂದ್ರೆ ಇಫ್ ಆಲ್ ಸಿಂಬಲ್ಸ್, ಇಲ್ಲಿ ಮೂರು ಇದ್ರೆ ಮೂರು, ನಾಲ್ಕು ಇದ್ರೆ ನಾಲ್ಕು, ಎಲ್ಲಾ ಸಿಂಬಲ್ಗಳು ಒಂದೇ ಸೆಟ್ ಅಲ್ಲಿ ಇರಬೇಕು. ಆಲ್ ಸಿಂಬಲ್ಸ್ ಬಿಲಾಂಗ್ ಟು ಸೇಮ್ ಸೆಟ್. ಸೇಮ್ ಸೆಟ್ ಅಂದ್ರೆ ಅದು ಒನ್ ಆದ್ರೂ ಆಗಿರ್ಬೋದು, ಟೂ ಆದ್ರೂ ಆಗಿರ್ಬೋದು. ನಾನು ಹೇಳೋದು ನಿಮಗೆ ಇನ್ನೂ ಅರ್ಥ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು, ಐ ಹ್ಯಾವ್ ಟು ಗೋ ಫರ್ದರ್. ಇನ್ನು ಫರ್ದರ್ ಎಕ್ಸ್ಪ್ಲೇಷನ್ ಮಾಡುವಾಗ ಈ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಮೀನಿಂಗ್ ಏನು ಅನ್ನೋದು ಗೊತ್ತಾಗುತ್ತೆ. ದೆನ್ ಎಲ್ಲಾ ಸಿಂಬಲ್ಗಳು ಸೇಮ್ ಸೆಟ್ ಅಂತ ಡಿಸೈಡ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್, ಈ ಕೇಸಲ್ಲಿ ಎ ಮತ್ತೆ ಡಿ ಮಧ್ಯೆ ಒಂದು ಎರಡು ಮೂರು, ಈ ಮೂರು ಸಿಂಬಲ್ಗಳು ಕೂಡ ಇಲ್ಲಿದೆ, ಫಸ್ಟ್ ಸೆಟ್ ಅಲ್ಲಿದೆ. ಸೇಮ್ ಸೆಟ್ ಆದ್ರೆ ಅಷ್ಟೇ ಕನ್ಕ್ಲೂಷನ್ ಬರುತ್ತೆ. ಸಪೋಸ್ ಸೇಮ್ ಸೆಟ್ ಇಲ್ಲ, ಒಂದು ಈ ಕಡೆ ಗ್ರೇಟರ್ ದನ್ ಇದೆಯಲ್ಲ, ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು ಇದನ್ನ ತೆಗೆದಿದ್ದೀನಿ, ಈಗ ಲೆಸ್ ದನ್ ಹಾಕಿದ್ದೀನಿ. ಓಕೆ, ಸೊ ಬಿಟ್ವೀನ್ ಎ ಮತ್ತೆ ಡಿ ಮೂರು ಸಿಂಬಲ್, ಒನ್ ಟೂ ತ್ರೀ ಸಿಂಬಲ್ಸ್ ಇದೆ. ಆ ತ್ರೀ ಸಿಂಬಲ್ ಸೆಕೆಂಡ್ ಸ್ಟೆಪ್ ಅಲ್ಲೇ ನೋಡ್ಬೇಕು ವೆದರ್ ದೇ ಬಿಲಾಂಗ್ ಟು ದ ಸೇಮ್ ಸೆಟ್ ಆರ್ ನಾಟ್ ಅಂತ ನೋಡ್ಬೇಕು. ಕನ್ಕ್ಲೂಷನ್ ಹೇಳಕ್ ಆಗತ್ತಾ ಆಗಲ್ವಾ ಅನ್ನೋ ಪ್ರೊಸೆಸ್ ನ ಡಿಸೈಡ್ ಮಾಡ್ಬೇಕು ಅಂದ್ರೆ ಎಷ್ಟು ಸಿಂಬಲ್ ಇರುತ್ತೋ ಅಷ್ಟು ಸೇಮ್ ಸೆಟ್ ಅಲ್ವಾ ಅಂತ ಡಿಸೈಡ್ ಮಾಡ್ಬೇಕಲ್ಲ. ನೋಡಿ, ಗ್ರೇಟರ್ ದನ್ ಬಿಲಾಂಗ್ ಟು ಸೆಟ್ ಒನ್, ಲೆಸ್ ದನ್ ಬಿಲಾಂಗ್ ಟು ಸೆಟ್ ಟು, ಇಸ್ ಈಕ್ವಲ್ ಟು ಎರಡರಲ್ಲಿ ಯಾವ್ದಕ್ಕಾದ್ರೂ ಬರುತ್ತೆ. ಅಂದ್ರೆ ಇಲ್ಲಿ ಸೆಟ್ ಒನ್ ಬಂತು, ಸೆಟ್ ಟೂನು ಬಂತು, ಆ ಕೇಸಲ್ಲಿ ನಿಮಗೆ ಕನ್ಕ್ಲೂಷನ್ ಬರೋದಿಲ್ಲ. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸಿ, ಎಷ್ಟು ಸಿಂಬಲ್ ಇರುತ್ತೋ ಅಷ್ಟು ಸಿಂಬಲ್ ಒಂದೇ ಸೆಟ್ ಒಳಗಿಂದ ಇದ್ರೆ ಆವಾಗ ಕನ್ಕ್ಲೂಷನ್ ಬರುತ್ತೆ. ಸಪೋಸ್ ಎಷ್ಟು ಸಿಂಬಲ್ಸ್ ಇರುತ್ತೋ ಎರಡು ಎಲಿಮೆಂಟ್ಸ್ ಮಧ್ಯ, ಆ ಸಿಂಬಲ್ಸ್ ಕೆಲವು ಈ ಸೆಟ್ ಇಂದ ಇನ್ನೊಂದು ಒಂದು ಸಿಂಬಲ್ ಅಥವಾ ಎರಡು ಸಿಂಬಲ್ ಈ ಸೆಟ್ ಇಂದ ಇದ್ದಾಗ ಅವಾಗ ಕನ್ಕ್ಲೂಷನ್ ನ ಡಿರೈವ್ ಮಾಡೋಕೆ ಬರೋದಿಲ್ಲ. ಸೊ ಇಫ್ ಕನ್ಕ್ಲೂಷನ್ ಹ್ಯಾಸ್ ಟು ಬಿ ಡಿರೈವ್ಡ್ ಅಥವಾ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಬೇಕಾದ್ರೆ ಎಲ್ಲಾ ಸಿಂಬಲ್ಗಳು ಕೂಡ ಒಂದೇ ಸೆಟ್ ಇಂದಾನೆ ಇರಬೇಕು. ಎರಡು ಸೆಟ್ ಇಂದ ಸಿಂಬಲ್ಸ್ ಮಧ್ಯದಲ್ಲಿ ಇದ್ರೆ ಅವಾಗ ನಾವು ಕನ್ಕ್ಲೂಷನ್ ನ ಹೇಳಕ್ಕೆ ಬರೋದಿಲ್ಲ, ನೋ ಕನ್ಕ್ಲೂಷನ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಫರ್ದರ್ ಎಕ್ಸಾಂಪಲ್ಸ್ ಅಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಮೂರನೇ ಸ್ಟೆಪ್, ಈಗ ಬರತ್ತಾ ಬರಲ್ವಾ ಎರಡರಲ್ಲೊಂದು ಡಿಸೈಡ್ ಮಾಡ್ತೀವಿ. ಬರಲ್ಲ ಅಂತ ಡಿಸೈಡ್ ಮಾಡಿದ್ಮೇಲೆ ಇನ್ನು ಫರ್ದರ್ ಏನೂ ಇರೋದಿಲ್ಲ, ಪ್ರೊಸೆಸ್ ಅಲ್ಲಿಗೆ ಮುಗೀತು, ಅದು ಫಾಲ್ಸ್ ಅಂತ ಅಥವಾ ಅದು ತಪ್ಪು ಆಗುತ್ತೆ ಅಂತ ಹೇಳ್ಬಿಡ್ತೀವಿ. ಬರುತ್ತೆ ಅಂತ ಗೊತ್ತಾದ್ಮೇಲೆ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು. ಇಲ್ಲಿ ಮೂರು ಸಿಂಬಲ್ ಇದೆಯಲ್ಲ, ಸಪೋಸ್ ಈಗ ಒಂದು ಮುಂಚೆ ಎಕ್ಸಾಂಪಲ್ ಹಾಗೆ ತಗೊಂಡ್ರೆ ಗ್ರೇಟರ್ ದನ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಸ್ ಈಕ್ವಲ್ ಟು. ಸೊ ಎ ಮತ್ತೆ ಡಿ ಮಧ್ಯೆ ನಾವೇನ್ ಹೇಳ್ತಾ ಇದೀವಿ, ಆಸ್ ದ ಬಿಲಾಂಗ್ ಟು ದ ಸೇಮ್ ಸೆಟ್, ಒಂದೇ ಸೆಟ್ ಒಳಗೆ ಇರೋದ್ರಿಂದ ಮೂರು ಸಿಂಬಲ್ ಕನ್ಕ್ಲೂಷನ್ ಬರುತ್ತೆ ಅಂತ ಹೇಳ್ತಾ ಇದೀವಿ. ಎ ಮತ್ತೆ ಡಿ ಮಧ್ಯ ಏನ್ ಬರುತ್ತೆ ಅಂತ ಕ್ವಶನ್, ಅದು ಥರ್ಡ್ ಸ್ಟೆಪ್ ಅಲ್ಲಿ ಡಿಸೈಡ್ ಮಾಡ್ತೀವಿ. ಗ್ರೇಟರ್ ದನ್ ಬರುತ್ತಾ ಅಥವಾ ಇದು ಬರುತ್ತಾ ಇದು ಬರುತ್ತಾ, ಯಾವ್ದೋ ಒಂದೇ ಬರುತ್ತೆ, ಯಾವ್ದು ಬರುತ್ತೆ ಅನ್ನೋದು ನಾವು ಡಿಸೈಡ್ ಮಾಡಿ ಹೇಳ್ಬೇಕು. ಆ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಪ್ರಿಫರೆನ್ಸ್ ಆರ್ಡರ್ ಅಂತ ಹೇಳ್ತೀವಿ. ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಗ್ರೇಟರ್ ದನ್ಗೆ, ಅಂದ್ರೆ ಅರ್ಥ ಏನು? ಸಪೋಸ್ ಗ್ರೇಟರ್ ದನ್ ಇದ್ರೆ ಆನ್ಸರ್ ಯಾವಾಗ್ಲೂ ಏನಾಗುತ್ತೆ? ಗ್ರೇಟರ್ ದಾನೆ ಆಗುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಸಪೋಸ್ ಗ್ರೇಟರ್ ದನ್ ಇಲ್ಲ ಆಪ್ಷನ್, ಅಂದ್ರೆ ನಿಮಗೆ ಕೊಟ್ಟಿರೋ ಸಿಂಬಲ್ಸ್ ಅಲ್ಲಿ ಗ್ರೇಟರ್ ದನ್ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದಿಗ್ ಬರುತ್ತೆ? ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು. ಗ್ರೇಟರ್ ದಾನು ಇಲ್ಲ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಲ್ಲ, ಅವಾಗ ಮಾತ್ರ ಆನ್ಸರ್ ಏನಾಗುತ್ತೆ? ಈಕ್ವಲ್ ಟು ಆಗೋ ಚಾನ್ಸ್ ಇರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಆಲ್ವೇಸ್ ಗಿವೆನ್ ಟು ಗ್ರೇಟರ್ ದನ್, ಸೆಕೆಂಡ್ ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಅಂಡ್ ಫೈನಲಿ ಈ ಎರಡು ಇಲ್ಲ ಅಂದ್ರೆ, ಸಪೋಸ್ ನಿಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಸಿಂಬಲ್ಗಳೇ ಇಲ್ಲ, ಬರೀ ಈಕ್ವಲ್ ಟು ಇರಬೇಕು, ಅವಾಗ ಅಷ್ಟೇ ಆನ್ಸರ್ ಏನ್ ಬರುತ್ತೆ? ಈಕ್ವಲ್ ಟು ಬರುತ್ತೆ. ಹಾಗೆ ಈ ಸೆಟ್ಗೆ ಬಂದಾಗ ಇಲ್ಲಿ ಕೂಡ ಫಸ್ಟ್ ಪ್ರಿಫರೆನ್ಸ್ ಲೆಸ್ ದನ್ಗೆ ಕೊಡಬೇಕು, ಸೆಕೆಂಡ್ ಪ್ರಿಫರೆನ್ಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟುಗೆ, ಅಂಡ್ ಫೈನಲ್ ಪ್ರಿಫರೆನ್ಸ್ ನಿಮಗೆ ಈಕ್ವಲ್ ಟುಗೆ ಕೊಡ್ತೀವಿ. ಸೊ ಈಗ ಕನ್ಕ್ಲೂಷನ್ ಬರುತ್ತಲ್ಲ ಎ ಮತ್ತೆ ಡಿ ಮಧ್ಯ ಏನ್ ಬರುತ್ತೆ? ಸೊ ಎ ಮತ್ತೆ ಡಿ ಮಧ್ಯ ಮೂರು ಸಿಂಬಲ್ ಇದೆ, ಮೂರು ಸಿಂಬಲ್ ಕೂಡ ಯಾವ ಸೆಟ್ ಒಳಗಿದೆ? ಸೇಮ್ ಸೆಟ್, ಒಂದೇ ಸೆಟ್ ಒಳಗಿದೆ, ಅಂದ್ರೆ ಕನ್ಕ್ಲೂಷನ್ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ಕನ್ಕ್ಲೂಷನ್ ಬರುತ್ತೆ ಅಂದ್ಮೇಲೆ ಈ ಮೂರು ಸಿಂಬಲ್ ಅಲ್ಲಿ ಪ್ರಿಫರೆನ್ಸ್ ಯಾವ್ದು ಕೊಡ್ತೀವಿ? ಗ್ರೇಟರ್ ದಾನ್ ಕೊಡ್ತೀವಿ, ಅಂದ್ರೆ ಆಕ್ಚುಲ್ ಆನ್ಸರ್ ಏನಾಗುತ್ತೆ? ಎ ಗ್ರೇಟರ್ ದಾನ್ ಡಿ. ಅವ್ರು ಕೊಟ್ಟಿರೋದು ಕೂಡ ಏನು? ಎ ಗ್ರೇಟರ್ ದಾನ್ ಡಿನೇ. ಅಂದ್ರೆ ಆನ್ಸರ್ ಏನು? ಫಸ್ಟ್ ಒನ್ ಇಸ್ ಟ್ರೂ, ಫಸ್ಟ್ ಒನ್ ಟ್ರೂ ಅಷ್ಟೇ, ಇನ್ನು ಸೆಕೆಂಡ್ ಒನ್ ನಾವು ಡಿಸೈಡ್ ಮಾಡ್ಬೇಕು. ಈಗ ನೋಡೋಣ, ಈಗ ಅವ್ರು ಕೇಳ್ತಿರೋದು ಬಿ ಮತ್ತೆ ಡಿ ಮಧ್ಯೆ ಏನ್ ಕನ್ಕ್ಲೂಷನ್ ಬರುತ್ತೆ ಅಂತ. ಸೊ ಏನ್ ನಮಗೆ ಅವಶ್ಯಕತೆ ಇಲ್ಲ, ಬಿಗೆ ಹಿಂದೆ ಇರೋ ಸಿಂಬಲ್ ಕೂಡ ಅವಶ್ಯಕತೆ ಇಲ್ಲ. ಬಿ ಮತ್ತೆ ಡಿ ಮಧ್ಯೆ ಎಷ್ಟು ಸಿಂಬಲ್ ಇದೆ? ಎರಡು ಇರೋದೇ ಎರಡು. ಆ ಎರಡು ಸೇಮ್ ಸೆಟ್ ಅಂದ್ರೆ ಹೌದು, ಒಂದು ಈ ಕಡೆ ಸಾರಿ ಗ್ರೇಟರ್ ದನ್ ಈಕ್ವಲ್ ಟು ಇನ್ ಸೆಟ್ ಒನ್, ಈಕ್ವಲ್ ಟು ಇಸ್ ಆಲ್ಸೋ ಇನ್ ಸೆಟ್ ಒನ್, ಈಕ್ವಲ್ ಟು ಎರಡರಲ್ಲೂ ಇರುತ್ತೆ. ಸೊ ಈಕ್ವಲ್ ಟು ಇಂದ ಯಾವಾಗೂ ಸಮಸ್ಯೆ ಬರಲ್ಲ, ಇದ್ರ ಜೊತೆ ಲೆಸ್ ದನ್ ಆರ್ ಈಕ್ವಲ್ ಟು ಬರಬಾರ್ದು ಅಷ್ಟೇ. ಸೊ ಇವೆರಡು ಸೇಮ್ ಸೆಟ್ ಆಗಿರೋದ್ರಿಂದ ಕನ್ಕ್ಲೂಷನ್ ಬರುತ್ತಾ ಬರಲ್ವಾ? ಬರುತ್ತೆ. ನಾವು ಈಗ ಬರುತ್ತೆ ಅಂತ ಗೊತ್ತಾದ್ಮೇಲೆ ಏನ್ ಬರುತ್ತೆ, ಈ ಎರಡರಲ್ಲಿ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು? ಗ್ರೇಟರ್ ದನ್ ಆರ್ ಈಕ್ವಲ್ ಟು. ಈಕ್ವಲ್ ಟು ಅನ್ನೋದು ಆನ್ಸರ್ ಆಗ್ಬೇಕು ಅಂದ್ರೆ ಇದಿರಬಾರ್ದು, ಎಲ್ಲ ಈಕ್ವಲ್ ಟುನೇ ಇರಬೇಕು. ಬಟ್ ಯಾವಾಗ ನಿಮಗೆ ಇದು ಆಪ್ಷನ್ ಇದೆಯೋ, ಫಸ್ಟ್ ಪ್ರಿಫರೆನ್ಸ್ ಈಕ್ವಲ್ ಟುಗಿಂತ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು? ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕೊಡ್ಬೇಕು. ಸೊ ಆಕ್ಚುಲ್ ಆನ್ಸರ್ ಏನಾಗುತ್ತೆ? ಬಿ
ಗ್ರೇಟರ್ ದನ್ ಆರ್ ಈಕ್ವಲ್ ಟು ಡಿನೇ ಆಗುತ್ತೆ. ಸೊ ಪ್ರಿಫರೆನ್ಸ್ ಆರ್ಡರ್ ಪ್ರಕಾರ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಆಗ್ತಿರೋದ್ರಿಂದ ಈ ಸೆಕೆಂಡ್ ಒನ್ ಕೂಡ ಸರಿ ಇದೆ ಅಂತ. ಅವಾಗ ನಾವು ಆನ್ಸರ್ ಏನು ಬರೀತೀವಿ ಅಂದರೆ ಬೋತ್ ಒನ್ ಆ್ಯಂಡ್ ಟೂ ಫಾಲೋ ಅಥವಾ ಬೋತ್ ಒನ್ ಆ್ಯಂಡ್ ಟೂ ಆರ್ ಟ್ರೂ ಅಂತ ಹೇಳ್ತೀವಿ. ಬೋತ್ ಕನ್ಕ್ಲೂಷನ್ಸ್ ಒನ್ ಆ್ಯಂಡ್ ಟೂ ಆರ್ ಟ್ರೂ. ಓಕೆ, ಸೊ ದಿಸ್ ಈಸ್ ಹೌ ವಿ ಡಿಸೈಡ್ ಎ ಕನ್ಕ್ಲೂಷನ್ ಫಾಲೋಸ್ ಆರ್ ನಾಟ್. ಈಗ ಮತ್ತೆ ಬೇರೆ ಎಕ್ಸಾಂಪಲ್ ತಗೊಳ್ತೀನಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗೋದಕ್ಕೋಸ್ಕರ. ಸ್ಟಿಲ್ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಕನ್ಫ್ಯೂಷನ್ ನ ಅವಾಯ್ಡ್ ಮಾಡಲಿಕ್ಕೆ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಎ ಬಿ ಸಿ ಡಿ ಇ ತಗೋತೀನಿ. ಸಪೋಸ್ ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಲೆಸ್ ದನ್ ಆರ್ ಈಕ್ವಲ್ ಟು ಅಂತ ಇದೆ ಅಂತ ತಿಳ್ಕೊಳ್ಳಿ. ಈಗ ಫಸ್ಟ್ ಕನ್ಕ್ಲೂಷನ್ ಅಲ್ಲಿ ಎ ಗ್ರೇಟರ್ ದನ್ ಇ, ಸೆಕೆಂಡ್ ಕನ್ಕ್ಲೂಷನ್ ಅಲ್ಲಿ ಡಿ ಲೆಸ್ ದನ್ ಎ ಅಂತ ಇದೆ ಅಂತ ತಿಳ್ಕೊಳ್ಳಿ. ಡಿ ಲೆಸ್ ದನ್ ಎ. ಸೊ ಈಗ ಮುಂಚೆ ಹೇಳಿರೋ ಆರ್ಡರ್, ಮುಂಚೆ ಹೇಳಿರೋ ಪ್ರೊಸೀಜರ್ ಮತ್ತೊಂದ್ಸಲ ನೋಡೋಣ. ನಮಗೆ ಯಾವ ಎರಡು ಎಲಿಮೆಂಟ್ಸ್ ಮಧ್ಯೆ ರಿಲೇಶನ್ಶಿಪ್ ಬೇಕಿರೋದು? ಎ ಮತ್ತೆ ಇ ಮಧ್ಯೆ. ಸೊ ಎ ಮತ್ತೆ ಇ ಮಧ್ಯೆ ನಮಗೆ ರಿಲೇಶನ್ಶಿಪ್ ಬೇಕು. ಒಂದ್ಸಲ ಈಕ್ವೇಶನ್ ಅಥವಾ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ನೋಡಿ. ಎ ಫಸ್ಟ್ ಎಲಿಮೆಂಟ್, ಇ ಅನ್ನೋದು ಲಾಸ್ಟ್ ಎಲಿಮೆಂಟ್. ಆ ಎರಡು ಎಲಿಮೆಂಟ್ಗಳ ಮಧ್ಯೆ ಅಥವಾ ಎರಡು ಅಕ್ಷರಗಳ ಮಧ್ಯೆ ಎಷ್ಟು ನಿಮಗೆ ಸಿಂಬಲ್ ಇದೆಯೋ ನೋಡಿ, 1, 2, 3 and 4. ನಾವು ಈಗ ಏನ್ ಚೆಕ್ ಮಾಡಬೇಕು, ಎಲ್ಲಾ ಸಿಂಬಲ್ಗಳು ಒಂದೇ ಸೆಟ್ ಒಳಗಿದೆಯಾ ಅಥವಾ ಬೇರೆ ಬೇರೆ ಸೆಟ್ಗಳಿಂದ ಇದೆಯಾ ಅಂತ ನೋಡ್ಬೇಕು. ಗ್ರೇಟರ್ ದ್ಯಾನ್ ಸೆಟ್ ಒನ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕೂಡ ಸೆಟ್ ಒನ್ ಅಲ್ಲಿ ಇದೆ. ಈಕ್ವಲ್ ಟು ಎರಡಕ್ಕೂ ಸಂಬಂಧಪಟ್ಟಿರೋ, ಸೊ ಅದರಿಂದ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಲೆಸ್ ದನ್ ಆರ್ ಈಕ್ವಲ್ ಟು ಯಾವ ಸೆಟ್ ಅಲ್ಲಿ ಇದೆ? ಸೆಕೆಂಡ್ ಸೆಟ್ ಅಲ್ಲಿ ಇದೆ. ಸೊ ಈ ತರ ಸೆಟ್ ಒನ್ ಇಂದಾನು ಸೆಟ್ ಟೂ ಇಂದಾನು ಸಿಂಬಲ್ಸ್ ಎರಡು ಲೆಟರ್ಸ್ ಮಧ್ಯೆ ಇದ್ರೆ ಅದ್ರ ಮಧ್ಯೆ ರಿಲೇಶನ್ಶಿಪ್ ಹೇಳಕ್ ಆಗತ್ತಾ? ಆಗಲ್ಲ. ಒಂದೇ ಸೆಟ್ ಒಳಗಿಂದ ಇರಬೇಕು. ಇದ್ರೆ ಕಂಪ್ಲೀಟ್ಲಿ ಎಷ್ಟು ಸಿಂಬಲ್ ಇರುತ್ತೋ ಅಷ್ಟು ಸೆಟ್ ಒನ್ ಇಂದ ಇರಬೇಕು. ಇಲ್ಲಾಂದ್ರೆ ಅಷ್ಟು ಸಿಂಬಲ್ಗಳು ಕಂಪ್ಲೀಟ್ಲಿ ಯಾವ್ದ್ರಿಂದ ಇರಬೇಕು? ಸೆಟ್ ಟೂ ಇಂದ ಇರಬೇಕು. ಅವಾಗಷ್ಟೇ ನಾವೇನ್ ಹೇಳಕ್ ಬರುತ್ತೆ, ಕನ್ಕ್ಲೂಷನ್ ನ ಹೇಳಕ್ ಬರುತ್ತೆ. ಬಟ್ ಇಲ್ಲಿ 1, 2, 3 ಈ ಮೂರು ಸಿಂಬಲ್ ನಿಮಗೆ ಸೆಟ್ ಒನ್ ಅಂತ ತಗೋಬಹುದು. ಈ ಸಿಂಬಲ್ ಮಾತ್ರ ಎಲ್ಲಿಂದ ಬಂತು? ಸೆಟ್ ಟೂ ಇಂದ ಬಂತು. ಯಾವಾಗ ಸೆಟ್ ಒನ್ ಮತ್ತೆ ಸೆಟ್ ಟೂ ಎರಡರಿಂದ ಸಿಂಬಲ್ಸ್ ಎರಡು ಎಲಿಮೆಂಟ್ಸ್ ಮಧ್ಯೆ ಇರುತ್ತೋ ಆ ಎರಡು ಎಲಿಮೆಂಟ್ಸ್ ಮಧ್ಯೆ ರಿಲೇಶನ್ಶಿಪ್ನ ಹೇಳಕ್ಕೆ ಆಗೋದಿಲ್ಲ. ಹೇಳಕ್ ಆಗಲ್ಲ ಅಂದ್ಮೇಲೆ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅನ್ನೋ ಹೇಳ ಅವಶ್ಯಕತೆ ಇಲ್ಲ. ಕನ್ಕ್ಲೂಷನ್ ಬರಲ್ಲ, ರಿಲೇಶನ್ಶಿಪ್ನೇ ಹೇಳಕ್ ಬರಲ್ಲ ಅಂದ್ಮೇಲೆ ಅದು ಗ್ರೇಟರ್ ದನ್ ಲೆಸ್ ದನ್ ಅನ್ನೋ ಕ್ವಶನ್ ಬರೋದಿಲ್ಲ. ಯು ಕಾಂಟ್ ಸೇ ದಿ ಆನ್ಸರ್. ಸೊ ಅದು ತಪ್ಪು ಅಂತ ತಗೊಳ್ತೀವಿ. ನೆಕ್ಸ್ಟ್ ಎ ಮತ್ತೆ ಡಿ ಅಂದ್ರೆ ಇದು ಅವಶ್ಯಕತೆ ಇಲ್ಲ ನಮಗೆ. ಡಿ ಮತ್ತೆ ಎ ಅಂದ್ರೆ ಡಿ ಇಸ್ ಓವರ್ ಹಿಯರ್ ಅಂಡ್ ಎ ಇಸ್ ಓವರ್ ಹಿಯರ್. ಎ ಮತ್ತೆ ಡಿ ಮಧ್ಯೆ 1, 2 ಎಷ್ಟು ಸಿಂಬಲ್ ಇದೆ? 3. ಆ ಮೂರು ಕೂಡ ಯಾವ ಸೆಟ್ ಒಳಗಿದೆ? ಫಸ್ಟ್ ಸೆಟ್ ಒಳಗಿದೆ. ಅಂದ್ರೆ ಕನ್ಕ್ಲೂಷನ್ ಬರುತ್ತೆ. ಏನ್ ಬರುತ್ತೆ ಅಂದಾಗ ನಾನು ಎ ಡಿಗೆ ಹೇಳ್ತೀನಿ, ಎ ಮತ್ತೆ ಡಿ ಮಧ್ಯೆ 1, 2, 3 ಮೂರು ಸಿಂಬಲ್ ಸೇಮ್ ಸೆಟ್ ಅಂದ್ರೆ ಕನ್ಕ್ಲೂಷನ್ ಬರುತ್ತೆ. ಯಾವ್ದು ಬರುತ್ತೆ ಅಂದಾಗ ಏನ್ ನೋಡ್ಬೇಕು? ಪ್ರಿಫರೆನ್ಸ್ ಆರ್ಡರ್ ನೋಡ್ಬೇಕು. ಈ ಮೂರು ಸಿಂಬಲ್ಸ್ ಅಲ್ಲಿ ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ? ಗ್ರೇಟರ್ ದನ್. ಅಂದ್ರೆ ಆಕ್ಚುಲಿ ಆನ್ಸರ್ ಏನ್ ಬರುತ್ತೆ? ಎ ಗ್ರೇಟರ್ ದ್ಯಾನ್ ಡಿ ಅಂತ ಬರುತ್ತೆ. ಈ ಡೈರೆಕ್ಷನ್ ನೋಡಿದಾಗ ಎ ಗ್ರೇಟರ್ ದ್ಯಾನ್ ಡಿ ಆಗುತ್ತೆ ತಾನೆ. ಬಟ್ ಅವ್ರೇನ್ ಕೊಟ್ಟಿದ್ದಾರೆ? ಡಿ ಲೆಸ್ ದ್ಯಾನ್ ಎ. ಇದನ್ನ ಉಲ್ಟಾ ಮಾಡಿ, ಎ ಗ್ರೇಟರ್ ದ್ಯಾನ್ ಡಿ ನ ಉಲ್ಟಾ ಮಾಡಿ ಬರೆದ್ರೆ ಏನಾಗುತ್ತೆ? ಗ್ರೇಟರ್ ದ್ಯಾನ್ ಉಲ್ಟಾ ಆಗಿ ಲೆಸ್ ದ್ಯಾನ್ ಆಗುತ್ತೆ ಅಲ್ವಾ. ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಲೆಸ್ ದ್ಯಾನ್ ಎ. ಗ್ರೇಟರ್ ದ್ಯಾನ್ ಡಿ ಅಂದ್ರೆ ಕನ್ವರ್ಸ್ ಮೀನಿಂಗ್ ಡಿ ಲೆಸ್ ದ್ಯಾನ್ ಎ ಅಂತ. ಎ ಡಿಗಿಂತ ಜಾಸ್ತಿ ಇದೆ ಅಂದ್ರೆ ಉಲ್ಟಾ ತಿಳ್ಕೊಂಡಾಗ ಏನಾಗುತ್ತೆ? ಡಿ ಎಗಿಂತ ಕಡಿಮೆ ಇದೆ ಅಂತ. ಅದೇ ಕೊಟ್ಟಿದ್ದಾರೆ ಅವರು. ಸೊ ಅದೇನಾಗುತ್ತೆ? ಸರಿ ಆಗುತ್ತೆ. ಸೊ ಫಸ್ಟ್ದು ತಪ್ಪಾಯಿತು, ಸೆಕೆಂಡ್ದು ಸರಿ ಆಯ್ತು. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ ಓನ್ಲಿ ಟೂ ಈಸ್ ಟ್ರೂ ಅಂತ ಹೇಳ್ತೀವಿ. ಓನ್ಲಿ ಟೂ ಈಸ್ ಟ್ರೂ. ನಾನು ಆಪ್ಷನ್ ಎಕ್ಸ್ಪ್ಲನೇಷನ್ ನ ಮಾಡ್ತಾ ಇದ್ದೀನಿ. ನೀವು ಈ ಬೇಸಿಕ್ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಆಮೇಲೆ ಮಾಡೋ ಕ್ವಶನ್ ಗಳು ಈಸಿಯಾಗಿ ಮಾಡಬಹುದು. ಸೊ ವಿಲ್ ಕನ್ಸಿಡರ್ ಸ್ಟೇಟ್ಮೆಂಟ್ ಅಂದ್ರೆ ಥರ್ಡ್ ಆಪ್ಷನ್ ಏನ್ ಬರಬಹುದು ಅನ್ನೋದನ್ನ ನೋಡೋಣ. ಐ ವಿಲ್ ಕನ್ಸಿಡರ್ 4 elements ಅಥವಾ 5 elements, ಇ ಎಫ್ ಜಿ ಹೆಚ್ ಐ ಅಂತ ತಗೊಳ್ಳೋಣ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಗ್ರೇಟರ್ ದನ್ ಲೆಸ್ ದನ್. ಫಸ್ಟ್ ಕನ್ಕ್ಲೂಷನ್ ಸೇಸ್ ದಟ್ ಹೆಚ್ ಲೆಸ್ ದನ್ ಇ. ಸೆಕೆಂಡ್ ಕನ್ಕ್ಲೂಷನ್ ಎಫ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಐ. ಸೊ ಈಗ ಹೆಚ್ ಮತ್ತೆ ಇ ಅಂದ್ರೆ ನಾವು ನಾರ್ಮಲ್ ಆರ್ಡರ್ ಅಲ್ಲಿ ತಗೊಳ್ಳಿ. ಇ ಇಲ್ಲಿದೆ, ಹೆಚ್ ಇಲ್ಲಿದೆ. ಇ ಮತ್ತೆ ಹೆಚ್ ಮಧ್ಯೆ ಏನ್ ಬರುತ್ತೆ? ಐ ಅವಶ್ಯಕತೆ ಇಲ್ಲ, ಇಲ್ಲಿ ತನ ಅಷ್ಟೇ ತಗೋಬೇಕು. ಸೊ ಇ ಮತ್ತೆ ಹೆಚ್ ಮಧ್ಯ 1, 2, 3 ಮೂರು ಸಿಂಬಲ್ ಇದೆ. ಆ ಮೂರು ಸಿಂಬಲ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಸೆಟ್ ಒನ್ ಈಕ್ವಲ್ ಟು ನಾವು ಎರಡಕ್ಕೂ ತಗೋಬಹುದು. ಗ್ರೇಟರ್ ದನ್ ಯಾವ ಸೆಟ್? ಸೆಟ್ ಒನ್.
ಅಂದ್ರೆ ಈ ಮೂರು ಸಿಂಬಲ್ ಕೂಡ ಯಾವ್ದ್ರಲ್ಲಿ ಒಳಗಿದೆ, ಸೆಟ್ ಒನ್ ಒಳಗಿದೆ. ಸೊ ಸೆಟ್ ಒನ್ ಒಳಗಿದ್ದಾಗ ಆಕ್ಚುಲಿ ಎಷ್ಟು ಸಿಂಬಲ್ ಇರುತ್ತೋ ಅಷ್ಟು ಸೇಮ್ ಸೆಟ್ ಆದ್ರೆ ಏನ್ ಬರುತ್ತೆ, ಕನ್ಕ್ಲೂಷನ್ ಅಥವಾ ರಿಲೇಶನ್ಶಿಪ್ ಬರುತ್ತೆ. ಸೊ ಈ ಕೇಸ್ ಅಲ್ಲಿ ಈ ಎರಡು ಎಲಿಮೆಂಟ್ಸ್ ಮಧ್ಯೆ ರಿಲೇಶನ್ ಬರುತ್ತೆ ಅಂತ ಗೊತ್ತಾಯ್ತು. ಯಾವ ರಿಲೇಶನ್ಶಿಪ್ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಏನ್ ನೋಡ್ಬೇಕು, ಪ್ರಿಫರೆನ್ಸ್ ಆರ್ಡರ್ ನೋಡ್ಬೇಕು. ಸೊ ಇಲ್ಲಿರೋ ಮೂರು ಎಲಿಮೆಂಟ್ಸ್ ಸಾರಿ ಮೂರು ಸಿಂಬಲ್ಸ್ ಅಲ್ಲಿ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕಾಗತ್ತೆ, ನಾವು ಗ್ರೇಟರ್ ದಾನಿಗೆ ಕೊಡ್ಬೇಕು. ಅಂದ್ರೆ ಆಕ್ಚುಯಲ್ ಕನ್ಕ್ಲೂಷನ್ ಏನಾಗುತ್ತೆ, ಈ ಗ್ರೇಟರ್ ದಾನ್ ಹೆಚ್ಚಾಗುತ್ತೆ. ಮುಂಚೆ ನೋಡಿದ್ದಂಗೆ ಅದನ್ನ ಉಲ್ಟಾ ಮಾಡಿ, ರಿವರ್ಸ್ ಮಾಡಿ ಓದಿದ್ರೆ ಏನಾಗುತ್ತೆ, ಈ ಹೆಚ್ಚಿಗಿಂತ ಜಾಸ್ತಿ ಇದೆ ಅಂದ್ರೆ ಉಲ್ಟಾ ಓದಿದ್ರೆ ಹೆಚ್ ಅನ್ನೋದು ಈಗಿಂತ ಕಡಿಮೆ ಇದೆ ಅಂತ. ಸೊ ಅದನ್ನೇ ಹೆಚ್ ಲೆಸ್ ದನ್ ಇ ಅಂತ ಬರೆದಿದ್ದಾನೆ. ಸೊ ಫಸ್ಟ್ ಒನ್ ಸರಿ ಆಯ್ತು. ಓಕೆ, ಈಗ ಎಫ್ ಮತ್ತೆ ಐ. ಸೊ ಈಗ ಈ ಅವಶ್ಯಕತೆ ನಮ್ಗಿಲ್ಲ, ಸೊ ಇಲ್ಲಿಂದ ತಗೋಬೇಕಾಗುತ್ತೆ. ಎಫ್ ಮತ್ತೆ ಐ ಮಧ್ಯೆ ಏನ್ ರಿಲೇಶನ್ಶಿಪ್ ಬರುತ್ತೆ, ಇದು ಕರೆಕ್ಟಾ ಸರಿ ತಪ್ಪಾ ಅಂತ ಕೇಳ್ತಿದ್ದಾನೆ. ಅದನ್ನ ಹೇಳ್ಬೇಕಾದ್ರೆ ಫಸ್ಟ್ ನಾವು ಎಷ್ಟು ಸಿಂಬಲ್ ಇದೆ, ಮೂರು. ಆ ಮೂರು ಸಿಂಬಲ್ ಸೇಮ್ ಸೆಟ್ ಅಲ್ಲ. ಇದು ಯಾವ ಸೆಟ್ ಇಂದ ಬರುತ್ತೆ, ಫಸ್ಟ್. ಇದು ಯಾವ ಸೆಟ್ ಇಂದ ಬರುತ್ತೆ, ಸೆಕೆಂಡ್. ನಾ ಏನ್ ಹೇಳಿದೀನಿ, ಎಲ್ಲಾ ಎಷ್ಟು ಸಿಂಬಲ್ ಇರುತ್ತೋ ಅಷ್ಟು ಇದ್ರೆ ಸೆಟ್ ಒನ್ ಇಂದ ಇರಬೇಕು, ಇಲ್ಲಾಂದ್ರೆ ಸೆಟ್ ಟೂ ಇಂದ ಇರಬೇಕು. ಇದರಿಂದ ಒಂದು ಇದರಿಂದ ಒಂದು ಇದ್ದಾಗ ಏನ್ ಬರಲ್ಲ, ರಿಲೇಷನ್ಶಿಪ್ಪೇ ಬರೋದಿಲ್ಲ. ಸೊ ರಿಲೇಷನ್ಶಿಪ್ಪೇ ಬರಲ್ಲ ಅಂದ್ಮೇಲೆ ಇದು ಸರಿನಾ ತಪ್ಪಾ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಸೊ ಸೆಕೆಂಡ್ ಒನ್ ರಾಂಗ್ ಅಂತ ಗೊತ್ತಾಯ್ತು, ಫಸ್ಟ್ ಒನ್ ರೈಟ್ ಅಂತ ಗೊತ್ತಾಯ್ತು. ಸೊ ಆನ್ಸರ್ ಇಸ್ ಓನ್ಲಿ ಒನ್ ಇಸ್ ಟ್ರೂ, ಓನ್ಲಿ ಕನ್ಕ್ಲೂಷನ್ ಒನ್ ಇಸ್ ಟ್ರೂ ಅಂತ ಹೇಳ್ತೀವಿ. ಐದು ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಮೂರು ನೋಡಿದೀವಿ, ಈಗ ನಾಲ್ಕನೇ ಆಪ್ಷನ್ ನೋಡೋಣ. Suppose first conclusion p greater than or equal to r, second conclusion t less than q anta ide anta telu. p greater than or equal to r, t less than q anadu conclusion. So statement ee tara ide. Iga p matte r, p matte r madhe relation beku namge. P ikade ide, r ikade ide. P matte r madhe eshtu symbol ide, erade ide. Eradu same set alla. Idu yav set alli ide, second set. ಇದು ಯಾವ ಸೆಟ್ ಅಲ್ಲಿ ಇದೆ, ಫಸ್ಟ್ ಸೆಟ್. ಸೊ ಆಸ್ ದ ಬಿಲಾಂಗ್ ಟು ಟೂ ಸೆಟ್ಸ್ ಟುಗೆದರ್, ಅವಾಗ ಕನ್ಕ್ಲೂಷನ್ ಹೇಳಕ್ ಬರುತ್ತಾ, ಬರಲ್ಲ. ಸೊ ಕನ್ಕ್ಲೂಷನ್ ಹೇಳಕ್ ಬರಲ್ಲ ಅಂದ್ಮೇಲೆ ಅದು ರಾಂಗ್ ಅಂತ ಅರ್ಥ. ಅದ್ರು ಇದು ಸರಿನಾ ತಪ್ಪ ಅಂತ ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಕನ್ಕ್ಲೂಷನ್ ರಿಲೇಷನ್ಶಿಪ್ಪೇ ಬರಲ್ಲ ಅಂದ್ಮೇಲೆ ಇದು ಸರಿನಾ ತಪ್ಪ ಅಂತ ಹೇಳೋ ಅವಶ್ಯಕತೆ ಬರೋದಿಲ್ಲ. ಸೊ ಫಸ್ಟ್ ಒನ್ ರಾಂಗ್ ಆಯ್ತು. ಎರಡನೇದು ಟಿ ಲೆಸ್ ದ್ಯಾನ್ ಕ್ಯೂ, ಕ್ಯೂ ಇಸ್ ಓವರ್ ಹಿಯರ್ ಅಂಡ್ ಟಿ ಇಸ್ ಓವರ್ ಹಿಯರ್. ಟಿ ಮತ್ತೆ ಕ್ಯೂ ಮಧ್ಯೆ ರಿಲೇಷನ್ ಬೇಕು ನಮಗೆ. ಕ್ಯೂ ಮತ್ತೆ ಟಿ ಮಧ್ಯೆ ಒನ್ ಟೂ ಆ್ಯಂಡ್ ತ್ರೀ ಸಿಂಬಲ್ಸ್ ಇದೆ. ಆ ತ್ರೀ ಸಿಂಬಲ್ಸ್ ಸೇಮ್ ಸೆಟ್ ಅಂದ್ರೆ ಅಲ್ಲ, ಇವೆರಡು ಸೆಟ್ ಒನ್ ಅಲ್ಲಿದೆ, ಇದು ಮಾತ್ರ ಸೆಟ್ ಟೂ ಅಲ್ಲಿದೆ. ಈ ತರ ಎರಡು ಸೆಟ್ ಇಂದ ಇದ್ದಾಗ ಕನ್ಕ್ಲೂಷನ್ ಹೇಳಕ್ ಬರುತ್ತಾ, ಬರಲ್ಲ. ಸೊ ಬರಲ್ಲ ಅಂದ್ಮೇಲೆ ಏನು ಹೇಳಕ್ ಬರಲ್ಲ ಅಂದ್ಮೇಲೆ ಇದು ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ಫಸ್ಟ್ ಒನ್ ರಾಂಗ್ ಆಯ್ತು, ಸೆಕೆಂಡ್ ಒನ್ ಕೂಡ ರಾಂಗ್ ಆಯ್ತು. ಅವಾಗ ಆಪ್ಷನ್ ಏನಿರುತ್ತೆ ಅಂದ್ರೆ ನೈದರ್ ಒನ್ ನಾರ್ ಟೂ ಫಾಲೋ ಅಥವಾ ಟ್ರೂ. ನೈದರ್ ಒನ್ ನಾರ್ ಟೂ ಈಸ್ ಟ್ರೂ ಅಂತ ಇರುತ್ತೆ. ನೈದರ್ ನಾರ್ ಅಂದ್ರೆ ಡಬಲ್ ನೆಗೆಟಿವ್, ಅದು ಬರುವುದಿಲ್ಲ ಇದು ಬರುವುದಿಲ್ಲ, ಅಥವಾ ಅದು ತಪ್ಪೆ ಇದು ತಪ್ಪೆ ಅಂತ ಹೇಳ್ತಾ ಇದೀವಿ. ಇದು ಫೋರ್ತ್ ಆಪ್ಷನ್. ಇವಾಗ ಫಿಫ್ತ್ ಆಪ್ಷನ್ ನೋಡೋಣ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಏನ್ ಬರುತ್ತೆ ಅಂದ್ರೆ ಐದರ್ ಒನ್ ಆರ್ ಟೂ ಅಂತ ಬರುತ್ತೆ. ಇದರಲ್ಲಿ ಮೂರ್ ಕೇಸ್ ಬರುತ್ತೆ, ಮೂರ್ ಕೇಸಸ್ ಬರುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಮೂರ್ ಸಂದರ್ಭಗಳಲ್ಲಿ ಈ ಆನ್ಸರ್ ಬರೋ ಚಾನ್ಸ್ ಇರುತ್ತೆ. ಅದು ಯಾವ ಯಾವ ಸಂದರ್ಭ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ತಗೊಳ್ಳೋಣ ಯಾವ್ದಾದ್ರು ಒಂದು. ಈ ತರ ಐದು ಲೆಟರ್ಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಸ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಈ ತರ ಇದೆ. ಕನ್ಕ್ಲೂಷನ್ ಏನ್ ಕೊಟ್ಟಿರ್ತಾನೆ ಅಂದ್ರೆ ನಿಮ್ಗೆ ಈ ತರ ಕೊಟ್ಟಿರ್ತಾನೆ. ಇದೊಂದು ಸಂದರ್ಭದಲ್ಲಿ ಐದರ್ ಒನ್ ಆರ್ ಟೂ ಬರುತ್ತೆ, ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಹಿಂಟ್ ಏನು ಅಂದ್ರೆ ನಿಮ್ಗೆ ಈ ಆಪ್ಷನ್ ಇರ್ಬೋದು ಐದರ್ ಒನ್ ಆರ್ ಟೂ ಇರ್ಬೋದು ಅನ್ನೋದಕ್ಕೆ ಹಿಂಟ್ ಏನು ಅಂದ್ರೆ ಕನ್ಕ್ಲೂಷನ್ ಎರಡೋ ಮೂರೋ ಎಷ್ಟು ಕೊಟ್ಟಿರ್ತಾನೆ. ಸೊ ನಾವು ಎರಡೇ ಕನ್ಕ್ಲೂಷನ್ ತಗೊಳ್ತಾ ಇದೀವಿ, ಎರಡು ಕನ್ಕ್ಲೂಷನ್ ತಗೊಂಡಿದೀವಿ. ಆ ಎರಡು ಕನ್ಕ್ಲೂಷನ್ಸ್ ಅಲ್ಲಿ
ಒಂದು ಜೆ ಮತ್ತೆ ಎನ್. ಸೆಕೆಂಡ್ ಕನ್ಕ್ಲೂಷನ್ ಅಲ್ಲಿ ಕೂಡ ಏನಿದೆ, ಜೆ ಮತ್ತೆ ಎನ್ ಇದೆ. ಸೊ ಈ ತರ ರಿಪಿಟೇಷನ್ ಇದ್ದಾಗ ನಿಮಗೆ ಪ್ರಾಬಬ್ಲಿ ಐದರ್ ಒನ್ ಆರ್ ಟು ಅನ್ನೋ ಆಪ್ಷನ್ ಬರೋ ಚಾನ್ಸಸ್ ಇರುತ್ತೆ, ಚಾನ್ಸ್ ಇರುತ್ತೆ. ಓಕೆ, ಸೊ ಇರುತ್ತೆ ಅಂತ ಗೊತ್ತಾದ್ಮೇಲೆ ನಾವೇನು ನೆಕ್ಸ್ಟ್ ಜೆ ಎನ್, ಈ ಕಡೆ ಕೂಡ ಜೆ ಎನ್, ಒಂದೊಂದ್ಸಲ ಆರ್ಡರ್ ಉಲ್ಟಾ ಮಾಡಿ ಕೊಡ್ತಾನೆ. ಈ ಕಡೆ ಜೆ ಎನ್ ಕೊಟ್ಟಿರ್ತಾನೆ, ಅಲ್ಲೇನು ಕೊಟ್ಟಿರ್ತಾನೆ, ಎನ್ ಈಕ್ವಲ್ ಟು ಜೆ ಅಂತ ಕೊಟ್ಟಿರ್ತಾನೆ. ಆವಾಗ ಕೂಡ ಇದು ಬರುತ್ತೆ. ಆರ್ಡರ್ ಸೇಮ್ ಇರಬೇಕು ಅಂತ ಏನಿಲ್ಲ, ಅಕ್ಷರಗಳು ಸೇಮ್ ಇದ್ರೆ ಸಾಕು. ಈ ಕಡೆ ಜೆ ಎನ್ ಇದೆ, ಇಲ್ಲಿ ಉಲ್ಟಾ ಮಾಡಿ ಎನ್ ಇಸ್ ಈಕ್ವಲ್ ಟು ಜೆ ಅಂತ ಕೊಟ್ಟರು ಕೂಡ ಐದರ್ ಒನ್ ಆರ್ ಟು ಬರೋ ಚಾನ್ಸ್ ಇರುತ್ತೆ. ಸೊ ಜೆ ಫಸ್ಟ್, ಎನ್ ಬೇಕು, ಎನ್ ಲಾಸ್ಟ್, ಮಧ್ಯದಲ್ಲಿ ಒನ್ ಟೂ ತ್ರೀ ಅಂಡ್ ಫೋರ್ ಸಿಂಬಲ್ಸ್ ಹೊರತೆ. ಆ ಫೋರ್ ಸಿಂಬಲ್ಸ್ ಸೇಮ್ ಸೆಟ್ ಅಂದ್ರೆ ಈಕ್ವಲ್ ಟು ಎಲ್ಲಿದ್ರು ಸೇಮ್ ಸೆಟ್ ಅಂತಾನೆ ತಗೊಳ್ತೀವಿ. ಇಲ್ಲಿರೋದೇ ಎರಡೇ ಸಿಂಬಲ್, ಒಂದು ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಇನ್ನೊಂದು ಈಕ್ವಲ್ ಟು. ಸೊ ಎರಡು ಸೇಮ್ ಸೆಟ್ ಅಲ್ವಾ, ಬಿಕಾಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಈ ಕಡೆ ಸೆಟ್ ಒನ್ ಅಲ್ಲಿದೆ, ಈಕ್ವಲ್ ಟು ಕೂಡ ಸೆಟ್ ಒನ್ಗೆ ಬರುತ್ತೆ. ಸೊ ಸೇಮ್ ಸೆಟ್ ಇರೋದ್ರಿಂದ ಕನ್ಕ್ಲೂಷನ್ ಬರುತ್ತಾ ಅಂದ್ರೆ ಬರುತ್ತೆ. ಸೊ ಜೆ ಮತ್ತೆ ಎನ್ ಮಧ್ಯೆ ಡೆಫಿನೆಟ್ಲಿ ಕನ್ಕ್ಲೂಷನ್ ಬರುತ್ತೆ. ಏನ್ ಬರುತ್ತೆ ಅನ್ನೋದು ಡಿಸೈಡ್ ಮಾಡ್ಲಿಕ್ಕೆ ಏನ್ ನೋಡ್ಬೇಕು ನಾವು, ಪ್ರಿಫರೆನ್ಸ್ ಆರ್ಡರ್ ನೋಡ್ಬೇಕು. ಇರೋದೇ ಎರಡು ಸಿಂಬಲ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಈಕ್ವಲ್ ಟು, ಎಲ್ಲ ಸೇಮ್ ಇದೆ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಥವಾ ಈಸ್ ಈಕ್ವಲ್ ಟು ಅಲ್ಲಿ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕೊಡಬೇಕು. ಅಂದ್ರೆ ಆಕ್ಚುಲ್ ಆನ್ಸರ್ ಏನಾಗುತ್ತೆ, ಜೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಆಗುತ್ತೆ. ಸೊ ದಿಸ್ ಇಸ್ ದ ಆಕ್ಚುಲ್ ಆನ್ಸರ್, ಬಟ್ ಅವ್ನು ಆತರ ಕೊಟ್ಟಿಲ್ಲ. ಜೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಆಕ್ಚುಲ್ ಆನ್ಸರ್, ಬಟ್ ಅವ್ರೇನ್ ಕೊಟ್ಟಿದ್ದಾರೆ, ಒಂದು ಗ್ರೇಟರ್ ದನ್ ಕೊಟ್ಟಿದ್ದಾರೆ, ಮತ್ತೊಂದು ಈಕ್ವಲ್ ಟು ಕೊಟ್ಟಿದ್ದಾರೆ. ಸೊ ಈಗ ಆನ್ಸರ್ ಐದರ್ ಒನ್ ಆರ್ ಟು ಬರುತ್ತೆ, ಏನಕ್ಕೆ ಅಂತ ನೋಡೋಣ. ಆಕ್ಚುಯಲ್ ಕನ್ಕ್ಲೂಷನ್ ಏನ್ ಹೇಳಿ, ಜೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಅಂತ. ಇದ್ರ ಮೀನಿಂಗ್ ಏನು ಅಂದ್ರೆ, ಜೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್, ಹೇಗೆ ಓದ್ತೀವಿ, ಜೆ ಗ್ರೇಟರ್ ದನ್ ಆರ್, ಆರ್ ಅಂದ್ರೆ ಅಥವಾ ಅಂತ, ಆರ್ ಈಕ್ವಲ್ ಟು ಎನ್. ಸೊ ದಿಸ್ ಇಸ್ ದ ಆಕ್ಚುಯಲ್ ಮೀನಿಂಗ್. ಸೊ ಅದು ಆತರ ಓದ್ಬೇಕು ಅದನ್ನ, ಜೆ ಈಸ್, ಈಸ್ ಬರಬೇಕು, ಜೆ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್. ಈ ಆರ್ ಗೆ ಮೀನಿಂಗ್ ಏನ್ ಗೊತ್ತಲ್ಲ, ಅಥವಾ ಅಥವಾ ಅಂತ ಹೇಳ್ತೀವಿ. ಅಥವಾ ಅಂದ್ರೆ ಇದು ಸರಿಯಾದ್ರೆ ಅದು ತಪ್ಪಾಗುತ್ತೆ, ಅಥವಾ ಅದು ಸರಿಯಾದ್ರೆ ಇದು ತಪ್ಪಾಗುತ್ತೆ ಅಂತ ಅರ್ಥ. ಎರಡು ಸರಿ ಇರಲ್ಲ ಅಂತ ಅರ್ಥ. ಸೊ ಜೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಈ ತರ ಬರೀಬೇಕು, ಜೆ ಗ್ರೇಟರ್ ದನ್ ಎನ್ ಆರ್, ಆರ್ ವಾಟ್, ಜೆ ಇಸ್ ಈಕ್ವಲ್ ಟು ಎನ್. ಎರಡು ಯಾವಾಗಾದ್ರೂ ಆಗಕ್ ಸಾಧ್ಯ ಇದೆಯಾ, ಎರಡು ನಂಬರ್ ಇದೆ, ಒಂದು ನಂಬರ್ ಇನ್ನೊಂದ್ಕಂತ ಹೇಗಿರ್ಬೋದು, ಜಾಸ್ತಿ ಇರ್ಬೋದು, ಅಥವಾ ಎರಡು ಏನಿರ್ಬೋದು ಸಮಾನವಾಗಿರ್ಬೋದು. ಒಂದೇ ಸರಿ ಜಾಸ್ತಿ ಆಗಿ ಸಮಾನವಾಗ್ಲಿಕ್ಕೆ ಆಗತ್ತಾ, ಸಿಕ್ಸ್ ಇಸ್ ವಾಟ್ ಲೆಸ್ ದನ್ ಸೆವೆನ್, ಅಥವಾ ಸೆವೆನ್ ಸಿಕ್ಸ್ ಗಿಂತ ಹೇಗಿರುತ್ತೆ, ಗ್ರೇಟರ್ ದನ್ ಇರುತ್ತೆ. ಈಕ್ವಲ್ ಟು ಆಗೋ ಚಾನ್ಸ್ ಇರುತ್ತಾ, ಒಂದ್ಸಲ ಗ್ರೇಟರ್ ಆದ್ಮೇಲೆ ಸಮಾನ ಆಗೋ ಚಾನ್ಸ್ ಇರುತ್ತಾ, ಸೆವೆನ್ ಈಕ್ವಲ್ ಟು ಸಿಕ್ಸ್ ಆಗತ್ತಾ ಯಾವಾಗಾದ್ರೂ, ಆಗಲ್ಲ. ಗ್ರೇಟರ್ ದನ್ ಇದ್ಮೇಲೆ ಅದು ಈಸ್ ಈಕ್ವಲ್ ಟು ಆಗೋ ಚಾನ್ಸ್ ಇಲ್ಲ. ಬಟ್ ಇಲ್ಲಿ ನಾವು ಸಿಕ್ಸ್ ಸೆವೆನ್ ತಗೊಳ್ತಾ ಇಲ್ಲ, ಎ ಬಿ ಅಂತ ತಗೊಳ್ತಾ ಇದೆ, ಅದ್ರ ವ್ಯಾಲ್ಯೂಸ್ ನಮಗೆ ಗೊತ್ತಿಲ್ಲ. ಬಟ್ ಸಪೋಸ್ ಗ್ರೇಟರ್ ದನ್ ಇದ್ರೆ ಅವಾಗ ಮತ್ತೆ ಎ ಈಸ್ ಈಕ್ವಲ್ ಟು ಬಿ ಆಗೋ ಚಾನ್ಸ್ ಇರುತ್ತಾ, ಇಲ್ಲ. ಈಕ್ವಲ್ ಟು ಆದ್ರೆ ಗ್ರೇಟರ್ ದನ್ ಆಗ್ಲಿಕ್ಕಿಲ್ಲ, ಸಪೋಸ್ ಗ್ರೇಟರ್ ದನ್ ಆದ್ರೆ ಅವಾಗ ಈಕ್ವಲ್ ಟು ಆಗ್ಲಿಕ್ಕಿಲ್ಲ ಅಲ್ವಾ. ಎ ಬಿಗಿಂತ ಜಾಸ್ತಿ ಇದೆ ಅಂದ್ಮೇಲೆ ಎ ಮತ್ತೆ ಬಿಗೆ ಸಮಾನ ಆಗೋ ಚಾನ್ಸ್ ಇರುತ್ತಾ, ನಾಟ್ ಪಾಸಿಬಲ್. ಜಾಸ್ತಿ ಇದೆ ಅಂದ್ಮೇಲೆ ಜಾಸ್ತಿ ಇರುತ್ತೆ ಅಷ್ಟೇ, ಮತ್ತೆ ಸಮಾನ ಹೇಗಾಗತ್ತೆ, ಆಗಲ್ಲ. ಸೊ ಇದ್ರ ಮೀನಿಂಗ್ ಕೂಡ ಅದೇ, ಜೆ ಗ್ರೇಟರ್ ದನ್ ಎನ್ ಆರ್ ಜೆ ಇಸ್ ಈಕ್ವಲ್ ಟು ಎನ್. ಅಂದ್ರೆ ಸಪೋಸ್ ಇದು ಸರಿಯಾದ್ರೆ ಇದೇನಾಗತ್ತೆ, ತಪ್ಪಾಗತ್ತೆ, ಇದು ಸರಿಯಾದ್ರೆ ಇದೇನಾಗತ್ತೆ, ತಪ್ಪಾಗತ್ತೆ. ಎರಡರಲ್ಲಿ ಯಾವುದೋ ಒಂದೇ ಸರಿ, ಬಟ್ ಎಕ್ಸಾಕ್ಟ್ಲಿ ಇದು ಸರಿನಾ ಇದು ಸರಿನಾ ಅಂದ್ರೆ ನನಗೆ ಗೊತ್ತಿಲ್ಲ. ಎರಡರಲ್ಲಿ ಒಂದು ಬರುತ್ತೆ, ಯಾವ್ದು ಬರುತ್ತೆ ಅಂದ್ರೆ ಐ ಡೋಂಟ್ ನೋ, ಎಕ್ಸಾಕ್ಟ್ಲಿ ಐ ಡೋಂಟ್ ನೋ. ಸೊ ಅದಕ್ಕೋಸ್ಕರನೇ ನಾವೇನ್ ತಗೊಳ್ತೀವಿ ಆನ್ಸರ್, ಐದರ್ ಒನ್ ಆರ್ ಟು, ಎರಡರಲ್ಲಿ ಒಂದು ಸರಿ ಆಗುತ್ತೆ, ಯಾವುದು ಅನ್ನೋದು ನಮಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ ಅಂತ. ಸೊ ಇದು ಸರಿಯಾದ್ರೆ ಇದು ತಪ್ಪು, ಇದು ಸರಿಯಾದ್ರೆ ಇದು ತಪ್ಪು. ಈ ಸಂದರ್ಭದಲ್ಲಿ ಆನ್ಸರ್ ಏನ್ ಚೂಸ್ ಮಾಡಬೇಕು, ಐದರ್ ಒನ್ ಆರ್ ಟು. ತ್ರೀ ಕೇಸಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ವಿ, ಅದರಲ್ಲಿ ಫಸ್ಟ್ ಕೇಸ್ ಆಯ್ತು. ಗ್ರೇಟರ್ ದನ್ ಆರ್ ಈಕ್ವಲ್ ಟುನೇ ಇರಬೇಕು ಅಂತ ಏನಿಲ್ಲ, ಆನ್ಸರ್ ಒಂದೊಂದ್ಸಲ ಲೆಸ್ ದನ್ ಆರ್ ಈಕ್ವಲ್ ಟು ಬರುತ್ತೆ. ಆವಾಗ ಕನ್ಕ್ಲೂಷನ್ ಅಲ್ಲಿ ಫಸ್ಟ್ ಕನ್ಕ್ಲೂಷನ್ ಅಲ್ಲಿ ಏನ್ ಕೊಡ್ತಾನೆ, ಜೆ ಲೆಸ್ ದನ್ ಎನ್ ಅಂತ ಕೊಡ್ತಾನೆ. ಸೆಕೆಂಡ್ ಕನ್ಕ್ಲೂಷನ್ ಅಲ್ಲಿ ಏನ್ ಕೊಡ್ತಾನೆ, ಜೆ ಇಸ್ ಈಕ್ವಲ್ ಟು ಎನ್ ಅಂತ ಕೊಡ್ತಾನೆ. ಅಂದ್ರೆ ಒಂದು ನಿಮಗೆ ಯಾವ ಎರಡು ಅಕ್ಷರ ಕೊಟ್ಟಿದ್ದಾನೋ ಎರಡು ಮಧ್ಯೆ ಕನ್ಕ್ಲೂಷನ್ ಬರುತ್ತೆ. ಆ ಕನ್ಕ್ಲೂಷನ್ ಹೇಗಿರುತ್ತೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇರುತ್ತೆ, ಇಲ್ಲಾಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಇರುತ್ತೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ರೆ ಈ ತರ ಡಿವೈಡ್ ಮಾಡಿ ಕೊಟ್ಟಿರ್ತಾನೆ, ಒಂದು ಗ್ರೇಟರ್ ದನ್ ಒಂದು ಈಕ್ವಲ್ ಟು. ಸಪೋಸ್ ಆನ್ಸರ್ ಲೆಸ್ ದನ್ ಆರ್ ಈಕ್ವಲ್ ಟು ಇದ್ರೆ ಒಂದು ಲೆಸ್ ದನ್ ಇನ್ನೊಂದು ಈಕ್ವಲ್ ಟು, ಸೆಪರೇಟ್ ಮಾಡಿ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಆನ್ಸರ್ ಏನ್ ಬರುತ್ತೆ, ಐದರ್ ಒನ್ ಆರ್ ಟು. ಇದು ಫಸ್ಟ್ ಕೇಸ್. ಮತ್ತೆ ಸೆಕೆಂಡ್ ಕೇಸ್ ಏನು, ಸೆಕೆಂಡ್ ಕೇಸ್ ಆಕ್ಚುಲಿ ಇಂಪಾರ್ಟೆಂಟ್. ಜನರಲಿ ಸುಮಾರು ಜನ ತಪ್ಪು ಮಾಡೋದು ಸೆಕೆಂಡ್ ಕೇಸ್ ಅಲ್ಲಿ ತಪ್ಪು ಮಾಡ್ತಾರೆ. ಸ್ಟೇಟ್ಮೆಂಟ್ ನೋಡೋಣ, ಪಿ ಕ್ಯೂ ಆರ್ ಎಸ್ ಅಂತ ತಗೊಳ್ಳಿ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಲೆಸ್ ದನ್ ಗ್ರೇಟರ್ ದನ್, ಈ ತರ ಇದೆ. ನಿಮಗೆ ಎರಡು ಕನ್ಕ್ಲೂಷನ್ ಕೊಟ್ಟಿರ್ತಾನೆ, ಫಸ್ಟ್ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾನೆ ಪಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಸ್ ಅಂತ ಹೇಳ್ತಾನೆ.
ಸೆಕೆಂಡ್ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾನೆ ಪಿ ಲೆಸ್ ದ್ಯಾನ್ ಎಸ್ ಅಂತ ಹೇಳ್ತಾನೆ. ನಾರ್ಮಲ್ ಪ್ರೊಸೀಜರ್ ತಗೊಳ್ಳಿ. ನಿಮಗೆ ಎರಡು ಕಡೆ ರಿಪಿಟೇಷನ್ ಇದೆ ಅಲ್ಲ, ಎರಡು ಕಡೆನು ರಿಪಿಟೇಷನ್ ಇದೆ, ಪಿ ಎಸ್ ಪಿ ಎಸ್ ಅಂದ್ರೆ ಅರ್ಥ ಏನು? ಐದರ್ ಆರ್ ಬರ್ಲಿಕ್ಕೆ ಚಾನ್ಸ್ ಇರ್ಬೋದು. ಈ ಕಡೆ ಪಿ ಮತ್ತೆ ಎಸ್ ಮಧ್ಯೆ ರಿಲೇಷನ್ ಬೇಕು, ಇಲ್ಲಿ ಕೂಡ ಪಿ ಮತ್ತೆ ಎಸ್ ಮಧ್ಯೆ ಎಲಿಮೆಂಟ್ಸ್ ರಿಪೀಟ್ ಆಗಿರೋದ್ರಿಂದ ಅಥವಾ ಅಕ್ಷರಗಳು ರಿಪೀಟೇಷನ್ ಇರೋದ್ರಿಂದ ಆನ್ಸರ್ ಏನಾಗೋ ಚಾನ್ಸ್ ಇರುತ್ತೆ, ಐದರ್ ಒನ್ ಆರ್ ಟು ಆಗೋ ಚಾನ್ಸ್ ಇರುತ್ತೆ. ಬಟ್ ಪ್ರೀವಿಯಸ್ ಕೇಸ್ ತರ ನಿಮ್ಗೆ ಗ್ರೇಟರ್ ದ್ಯಾನ್ ಒಂದು ಲೆಸ್ ದ್ಯಾನ್ ಒಂದು ಕೊಟ್ಟಿಲ್ಲ, ಎಲ್ಲಾ ಸಿಂಬಲ್ ಗಳು ಕಾಣಿಸ್ತಿದೆ. ಸೊ ಫಸ್ಟ್ ನಾರ್ಮಲ್ ಪ್ರೊಸೀಜರ್ ಏನಿರುತ್ತೋ ಅದನ್ನ ಫಾಲೋ ಆಗಿ, ಪಿ ಮತ್ತೆ ಎಸ್ ಮಧ್ಯೆ ನನಗೆ ರಿಲೇಷನ್ಶಿಪ್ ಬೇಕು, ಎಷ್ಟು ಸಿಂಬಲ್ ಇದೆ ಅಂದ್ರೆ ಎಷ್ಟಿದೆ, ಮೂರಿದೆ, ಮೂರು ಸಿಂಬಲ್ ಸೇಮ್ ಸೆಟ್ ಅಲ್ಲ ಅಂತ ಡಿಸೈಡ್ ಮಾಡಿ ಫಸ್ಟ್. ಇದು ಯಾವ ಸೆಟ್ ಬಲ್ಲಿಗಿದೆ? ಫಸ್ಟ್ ಲೆಸ್ ದ್ಯಾನ್ ಬಿಲಾಂಗ್ಸ್ ಟು ಸೆಟ್ ನಂಬರ್ ಟು, ಹಾಗೆ ಗ್ರೇಟರ್ ದ್ಯಾನ್ ಯಾವ ಸೆಟ್ ಅಲ್ಲಿದೆ ಮತ್ತೆ ಫಸ್ಟ್ ಸೆಟ್ ಅಲ್ಲಿದೆ. ಸೊ ದ ಸಿಂಬಲ್ಸ್ ಆರ್ ಫ್ರಮ್ ಬೋತ್ ದ ಸೆಟ್ಸ್ ಟುಗೆದರ್, ಆವಾಗ ಕನ್ಕ್ಲೂಷನ್ ಬರೋ ಚಾನ್ಸ್ ಇರುತ್ತಾ? ಕನ್ಕ್ಲೂಷನ್ ಬರಲ್ಲ, ಅಂದ್ರೆ ಪಿ ಮತ್ತೆ ಎಸ್ ಮಧ್ಯ ಕನ್ಕ್ಲೂಷನ್ ಬರೋದಿಲ್ಲ ಅಂತ ಗೊತ್ತಾಯ್ತು. ಬಟ್ ನಾನು ಹೇಳ್ತೀನಿ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಇದು, ಐದರ್ ಒನ್ ಆರ್ ಟು ಕನ್ಕ್ಲೂಷನ್ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಬಟ್ ಆನ್ಸರ್ ಏನ್ ಹೇಳ್ತಾ ಇದ್ದೀನಿ? ಐದರ್ ಒನ್ ಆರ್ ಟು ಅಂತ ಹೇಳ್ತಾ ಇದ್ದೀನಿ. ಹೇಗೆ ಹೇಗೆ ಅಂದ್ರೆ, ಯಾವ್ದಾದ್ರೂ ಒಂದ್ ಎರಡು ಎಲಿಮೆಂಟ್ಸ್ ತಗೊಳ್ಳಿ, ಎ ಮತ್ತೆ ಬಿ ಅಂತ ತಗೊಳ್ಳೋಣ. ಎ ಬಿ ಅನ್ನೋನ್ ವ್ಯಾಲ್ಯೂಸ್ ಗೊತ್ತಿಲ್ಲ ನಿಮಗೆ, ಎ ಎಷ್ಟು ಬಿ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಅದೊಂದು ವೇರಿಯಬಲ್, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಆ ಕೇಸ್ ಅಲ್ಲಿ ನಿಮಗೆ ಎ ಮತ್ತೆ ಬಿ ಮಧ್ಯ ಏನೇನ್ ಪಾಸಿಬಿಲಿಟೀಸ್ ಇರ್ಬೋದು ಹೇಳಿ. ಎ ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ, ಬಿ ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ, ಬಟ್ ಎರಡನ್ನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ, ಏನ್ ಪಾಸಿಬಿಲಿಟೀಸ್ ಇರೋ ಚಾನ್ಸ್ ಇರುತ್ತೆ. ಒಂದು ಎಗಿಂತ ಬಿ ಹೇಗಿರ್ಬೋದು, ಜಾಸ್ತಿ ಇರ್ಬೋದು, ಅಥವಾ ಎಗಿಂತ ಬಿ ಹೇಗಿರ್ಬೋದು, ಕಡಿಮೆ ಇರ್ಬೋದು. ಲಾಸ್ಟ್ ಪಾಸಿಬಿಲಿಟಿ ಏನು? ಈಕ್ವಲ್ಟಿ. ಯಾವ್ದಾದ್ರೂ ಒಂದು ಎರಡು ವೇರಿಯೇಬಲ್ಸ್ನ ಅನ್ನೋನ್ ವ್ಯಾಲ್ಯೂಸ್ನ ಕಂಪೇರ್ ಮಾಡುವಾಗ ಅವಾಗ ನಿಮಗೆ ಇರೋದೇ ಮೂರು ಚಾನ್ಸಸ್ ಇರುತ್ತೆ. ಒಂದು ಜಾಸ್ತಿ ಇರ್ಬೋದು, ಇನ್ನೊಂದು ಕಡಿಮೆ ಇರ್ಬೋದು, ಇಲ್ಲಾಂದ್ರೆ ಸಮಾನವಾಗಿರ್ಬೇಕು. ಈ ಮೂರು ಬಿಟ್ಟು ಬೇರೆ ಏನಾದರೂ ಬರಕ್ ಚಾನ್ಸ್ ಇರುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ, ಇದ್ರೆ ಈ ಮೂರು ಒಳಗೆ ಇರಬೇಕು. ಸೊ ಹಾಗೆ ಇಲ್ಲಿ ಪಿ ಮತ್ತೆ ಎಸ್ ಮಧ್ಯೆ ನಮ್ಗೆ ಆಕ್ಚುಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಪಿ ಮತ್ತೆ ಎಸ್ ಮಧ್ಯೆ ಏನ್ ಬರೋ ಚಾನ್ಸ್ ಇರುತ್ತೆ? ಇದ್ರೆ ಒಂದು ಜಾಸ್ತಿ ಇರಬೇಕು, ಇಲ್ಲಾಂದ್ರೆ ಕಡಿಮೆ ಇರಬೇಕು, ಆರ್ ಎಲ್ಸ್ ಎರಡು ಕೂಡ ಸಮಾನವಾಗಿ ಕೂಡ ಇರ್ಬೋದು. ಹೌದಾ? ಬಟ್ ನಮಗೆ ಇಲ್ಲಿ ಆತರ ಯಾವುದು ಕೊಟ್ಟಿಲ್ಲ. ಇಲ್ಲೇನ್ ಕೊಟ್ಟಿದ್ದಾನೆ? ಪಿ ಗ್ರೇಟರ್ ದನ್ ಈಕ್ವಲ್ ಟು ಎಸ್ ಅಂತ ಕೊಟ್ಟಿದ್ದಾನೆ. ಇಲ್ಲೇನ್ ಕೊಟ್ಟಿದ್ದಾನೆ? ಪಿ ಲೆಸ್ ದನ್ ಎಸ್ ಕೊಟ್ಟಿದ್ದಾನೆ. ಬಟ್ ಇದೊಂದ್ಸಲ ತೆಗೆದು ನೋಡಿದ್ರೆ ಪಿ ಗ್ರೇಟರ್ ದನ್ ಎಸ್ ನ ಏನಂತ ಹೇಳಿದ್ದೀನಿ, ಪಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಸ್ ಇದ್ರೆ ಅದನ್ನ ಆಕ್ಚುಲಿ ಹೇಗೆ ಬರಿತೀವಿ? ಪಿ ಗ್ರೇಟರ್ ದನ್ ಎಸ್ ಅಥವಾ ಪಿ ಇಸ್ ಈಕ್ವಲ್ ಟು ಎಸ್ ಆಗ್ಬೋದು. ಎರಡನೇ ಕನ್ಕ್ಲೂಷನ್ ತಗೊಳ್ಳಿ, ಏನಂತ ಕೊಟ್ಟಿದ್ದಾನೆ? ಪಿ ಲೆಸ್ ದನ್ ಎಸ್. ಪಿ ಮತ್ತೆ ಎಸ್ ಮಧ್ಯ ಆಕ್ಚುಲಿ ಪಿ ವ್ಯಾಲ್ಯೂ ಗೊತ್ತಿಲ್ಲ, ಎಸ್ ವ್ಯಾಲ್ಯೂ ಗೊತ್ತಿಲ್ಲ, ರಿಲೇಷನ್ ಏನ್ ಬರುತ್ತೆ ಅಂತಾನು ಗೊತ್ತಿಲ್ಲ. ಬಟ್ ಪಾಸಿಬಿಲಿಟೀಸ್ ಇರೋದೆಷ್ಟು? ಮೂರೇ. ಜಾಸ್ತಿ ಇರಬೇಕು, ಕಡಿಮೆ ಇರಬೇಕು, ಇಲ್ಲಾಂದ್ರೆ ಸಮಾನವಾಗಿರ್ಬೇಕು. ಅವನು ಕೊಟ್ಟಿರೋ ಎರಡು ಆಪ್ಷನ್ಸ್ ಇಂದ ಅವನ್ ಏನ್ ಮಾಡಿದ್ದಾನೆ, ಜಾಸ್ತಿ ಇರ್ಬೋದು ಅಥವಾ ಸಮಾನವಾಗಿರ್ಬೋದು, ಆರ್ ಎಲ್ಸ್ ಕಡಿಮೆ ಇರ್ಬೋದು ಅಂತ ಹೇಳ್ತಿದ್ದಾನೆ. ಈ ಮೂರು ಬಿಟ್ಟು ಬೇರೆ ಏನಾದ್ರೂ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಅಂದ್ರೆ ಈ ಎರಡು ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಏನಾಗುತ್ತೆ, ಸರಿ ಹೋಗ್ಲೇಬೇಕು. ಸೊ ಅದಕ್ಕೋಸ್ಕರ ಆನ್ಸರ್ ಏನ್ ತಗೊಳ್ತೀವಿ? ಐದರ್ ಒನ್ ಆರ್ ಟೂ. ಸೊ ಇದು ಸಂದರ್ಭ. ಸೆಕೆಂಡ್ ಕೇಸ್ ಅಲ್ಲಿ ಯಾವಾಗ ಐದರ್ ಒನ್ ಆರ್ ಟೂ ಬರುತ್ತೆ ಅಂದ್ರೆ, ನಿಮಗೆ ಎರಡು ಅಕ್ಷರಗಳನ್ನ ಕೊಟ್ಟಿರ್ತಾನೆ, ಅದು ರಿಪೀಟ್ ಆಗಿರುತ್ತೆ. ಆಯ್ತಾ? ರಿಪೀಟ್ ಆಗಿರುವಾಗ ಕೂಡ ಆಕ್ಚುಲಿ ನಾರ್ಮಲ್ ರೂಲ್ಸ್ ಪ್ರಕಾರ ಹೋದಾಗ ಆ ಎರಡು ಅಕ್ಷರಗಳ ಮಧ್ಯೆ ಏನ್ ಬರಲ್ಲ, ರೂಲ್ಸ್ ಪ್ರಕಾರ ಏನ್ ಬರಲ್ಲ, ಕನ್ಕ್ಲೂಷನ್ ಬರೋದಿಲ್ಲ. ಕನ್ಕ್ಲೂಷನ್ ಬಂದಿಲ್ಲ ಅಂದ್ರೂ ಕೂಡ ನಾವು ಆನ್ಸರ್ ಏನ್ ಹೇಳ್ತೀವಿ, ಐದರ್ ಒನ್ ಆರ್ ಟು ಅಂತ ಹೇಳ್ತೀವಿ. ಯಾವ ಸಂದರ್ಭದಲ್ಲಿ ಹೇಳ್ಬೇಕು? ಆ ಎರಡು ಎಲಿಮೆಂಟ್ಸ್ ಮಧ್ಯ ನಾರ್ಮಲ್ಲಿ ಮೂರು ಅನ್ನೋನ್ ವ್ಯಾಲ್ಯೂಸ್ ಮಧ್ಯೆ ಏನೇನ್ ಸಾಧ್ಯತೆಗಳು ಇರ್ತವೋ, ಒಂದು ಜಾಸ್ತಿ ಇರ್ಬೋದು, ಇನ್ನೊಂದು ಕಡಿಮೆ ಇರ್ಬೋದು, ಆರ್ ಎಲ್ಸ್ ಸಮಾನವಾಗಿ ಕೂಡ ಇರ್ಬೋದು. ಈ ಮೂರು ಬಿಟ್ರೆ ಎರಡು ಎಲಿಮೆಂಟ್ಸ್ ಮಧ್ಯೆ ಬೇರೆ ಆಪ್ಷನ್ ಯಾವುದು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಇಲ್ಲಿ ನೋಡಿ, ಪಿ ಮತ್ತೆ ಎಸ್ ಮಧ್ಯೆ ಒಂದು ಎರಡು ಮೂರು ಸಿಂಬಲ್ ಇದೆ. ಆ ಮೂರು ಸಿಂಬಲ್ ಅಲ್ಲಿ ನಾವೇನ್ ರಿಲೇಷನ್ಶಿಪ್ ಎಕ್ಸಿಸ್ಟ್ ಆಗತ್ತೋ ಅಂತ ಹೇಳ್ತಾ ಇದೀವೋ ಅವೆಲ್ಲ ಕವರ್ ಮಾಡಿದಾನೆ. ಅವಾಗ ಆನ್ಸರ್ ಪಿ ಮತ್ತೆ ಎಸ್ ಮಧ್ಯೆ ಇದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್. ಈ ಎರಡು ಆಪ್ಷನ್ಸ್ ನ ಮರ್ಜ್ ಮಾಡಿ ನೋಡಿದಾಗ ಆ ಮೂರು ಪಾಸಿಬಿಲಿಟೀಸ್ ನು ಕವರ್ ಮಾಡಿದ್ದಾನೆ. ಅವಾಗ ಆನ್ಸರ್ ಆದ್ರೆ ಕಡಿಮೆ ಇರ್ಬೋದು, ಆರ್ ಎಲ್ಸ್ ಜಾಸ್ತಿ ಇರ್ಬೋದು ಅಥವಾ ಸಮಾನವಾಗಿರ್ಬೋದು. ಮೂರು ಆಪ್ಷನ್ಸ್ ಇರೋದು, ಆ ಮೂರು ಆಪ್ಷನ್ಸ್ ನ ಅವನು ಎರಡು ಕನ್ಕ್ಲೂಷನ್ಸ್ ಒಳಗೆ ಕವರ್ ಮಾಡಿರೋದ್ರಿಂದ ಆ ಎರಡರಲ್ಲಿ ಯಾವುದೋ ಒಂದು ಏನಾಗುತ್ತೆ, ಸರಿ ಆಗುತ್ತೆ. ಸೊ ಅದು ಎರಡನೇ ಸಂದರ್ಭ. ಆಯ್ತಾ? ಸೊ ತ್ರೀ ಪಾಸಿಬಿಲಿಟೀಸ್ ಅಲ್ಲಿ ನಿಮಗೆ ಐದರ ಆರು ಬರುತ್ತೆ ಅಂತ ಹೇಳಿದ್ವಿ. ಫಸ್ಟ್ ಆಲ್ರೆಡಿ ಹೇಳಿದೀನಿ, ಈಗ ಸೆಕೆಂಡ್ ಒನ್ ನೋಡಿದ್ವಿ. ಲಾಸ್ಟ್ ಪಾಸಿಬಿಲಿಟಿ ಯಾವಾಗ ನಿಮಗೆ, ಮೂರನೇ ಸಂದರ್ಭ ಯಾವಾಗ ನಿಮಗೆ ಐದರ್ ಒನ್ ಆರ್ ಟೂ ಬರುತ್ತೆ ಅಂದ್ರೆ ನೋಡೋಣ. ಅದು ಕೂಡ ಸೇಮ್ ಇದೇ ತರ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಹೇಗೆ ನೋಡೋಣ. ನೋಡಿ ಇಲ್ಲಿ ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾನೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಈಸ್
ಗ್ರೇಟರ್ ದ್ಯಾನ್ ಸೆಟ್ ಒನ್, ಗ್ರೇಟರ್ ದನ್ ಈಕ್ವಲ್ ಟು ಸೆಟ್ ಟು ಒಳಗಿದೆ, ಈಕ್ವಲ್ ಟು ಅನ್ನೋದು ಎರಡರಲ್ಲೂ ಇರುತ್ತೆ, ಅದರಿಂದ ನಿಮಗೆ ಎಂಥದ್ದು ಸಮಸ್ಯೆ ಬರೋದಿಲ್ಲ. ಬಟ್ ಲೆಸ್ ದ್ಯಾನ್ ಯಾವ ಸೆಟ್ ಅಲ್ಲಿದೆ? ಸೆಕೆಂಡ್ ಸೆಟ್. ಆಸ್ ದ ಫೋರ್ ಸಿಂಬಲ್ಸ್ ಆರ್ ಫ್ರಮ್ ಟೂ ಡಿಫ್ರೆಂಟ್ ಸೆಟ್ಸ್, ಆವಾಗ ನಿಮಗೆ ಕನ್ಕ್ಲೂಷನ್ ಬರೋ ಚಾನ್ಸ್ ಇರುತ್ತಾ? ಇಲ್ಲ, ಕನ್ಕ್ಲೂಷನ್ ಅಂತೂ ಬರೋದಿಲ್ಲ. ಸೊ ಕನ್ಕ್ಲೂಷನ್ ಬರಲ್ಲ ಅಂತ ಡಿಸೈಡ್ ಮಾಡಿದ್ವಿ. ದೇರ್ ಇಸ್ ನೋ ಕನ್ಕ್ಲೂಷನ್, ಅಂದರೆ ರೂಲ್ಸ್ ಪ್ರಕಾರ ಕ್ಯೂ ಮತ್ತೆ ಎಂ ಅಥವಾ ಎಂ ಮತ್ತೆ ಕ್ಯೂ ಮಧ್ಯೆ ಯಾವ ಕನ್ಕ್ಲೂಷನ್ ಕೂಡ ನಾವು ಹೇಳಕ್ಕೆ ಬರೋದಿಲ್ಲ. ಆಯ್ತಾ? ಸೊ ವಿ ಕೆನಾಟ್ ಎಕ್ಸಾಕ್ಟ್ಲಿ ಎಸ್ಟಾಬ್ಲಿಷ್ ಎನಿ ಕನ್ಕ್ಲೂಷನ್. ಸೊ ಈಗ ಕನ್ಕ್ಲೂಷನ್ ಬರಲ್ಲ ಅಂತ ಹೇಳಿದ್ವಿ, ಬಟ್ ಆನ್ಸರ್ ಏನ್ ಹೇಳ್ತಾ ಇದ್ದೀನಿ ನಾನು, ಹೈದರಾಬಾದ್ ನಾಟು ಅಂತ ಹೇಳ್ತಾ ಇದ್ದೀನಿ. ಹೇಗೆ ಹೇಗೆ ಅಂದ್ರೆ, ಮತ್ತೆ ಅದೇ ಲಾಜಿಕ್ ತಗೊಳ್ತೀವಿ. ಈಗ ಪಿ ಮತ್ತೆ ಕ್ಯೂ ಮಧ್ಯ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ರಿಲೇಷನ್ ಬರೋ ಚಾನ್ಸ್ ಇರುತ್ತೆ? ಮೂರೇ. ಒಂದು ಗ್ರೇಟರ್ ದನ್, ಎರಡನೇದು ಲೆಸ್ ದನ್, ಮೂರನೇದು ಈಕ್ವಲ್ ಟು. ನಮಗೆ ಆಕ್ಚುಲಿ ಬೇಕಿರೋದು ಎಂ ಮತ್ತೆ ಕ್ಯೂ ಅದ. ಸೊ ಓಕೆ, ಎಂ ಮತ್ತೆ ಕ್ಯೂ ಮಧ್ಯ ಈ ಮೂರಷ್ಟೇ ಪಾಸಿಬಿಲಿಟೀಸ್ ಇರೋದು. ಎಂ ಕ್ಯೂಗಿಂತ ಜಾಸ್ತಿ ಇರಬೇಕು ಅಥವಾ ಎಂ ಕ್ಯೂಗಿಂತ ಕಡಿಮೆ ಇರಬೇಕು ಅಥವಾ ಎಂ ಅನ್ನೋದು ಕ್ಯೂಗೆ ಸಮಾನವಾಗಿ ಕೂಡ ಇರ್ಬೋದು. ಬಟ್ ಇಲ್ಲಿ ನಾವು ನಮ್ಮ ರೂಲ್ಸ್ ಪ್ರಕಾರ ಕನ್ಕ್ಲೂಷನ್ ಆಕ್ಚುಲಿ ಎಂ ಮತ್ತೆ ಕ್ಯೂ ಮಧ್ಯೆ ಏನ್ ಬರುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀವಿ. ವಿ ಡಸಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ರಿಲೇಷನ್ಶಿಪ್. ಬಟ್ ಇದನ್ನ ಬಿಡಿಸಿ ನೀವು ಒಂದ್ಸಲ ಬರಿ, ಏನ್ ಹೇಳ್ತಾ ಇದ್ದಾನೆ? ಎಂ ಗ್ರೇಟರ್ ದನ್ ಕ್ಯೂ ಅಥವಾ ಏನಾಗ್ಬೋದಂತೆ, ಎಂ ಇಸ್ ಈಕ್ವಲ್ ಟು ಕ್ಯೂ. ಅದನ್ನು ಕೂಡ ಬಿಡ್ಸ್ ಬರೆದ್ರೆ ಕ್ಯೂ ಗ್ರೇಟರ್ ದನ್ ಎಂ ಆರ್ ಎಲ್ಸ್ ಕ್ಯೂ ಈಕ್ವಲ್ ಟು ಎಂ. ಈ ಕ್ಯೂ ಗ್ರೇಟರ್ ದನ್ ಎಂನ ಮತ್ತೊಂದ್ಸಲ ಉಲ್ಟಾ ಮಾಡಿ ಏನಾಗುತ್ತೆ? ಎಂ ಲೆಸ್ ದನ್ ಕ್ಯೂ ಆಗುತ್ತೆ, ಅಥವಾ ಅದೇ ತಾನೇ ಹೇಳಿದ್ದು. ಸೊ ಈಗ ಎಂ ಮತ್ತೆ ಕ್ಯೂ ಮಧ್ಯ ಒಂದು ಗ್ರೇಟರ್ ದನ್ ಇರ್ಬೋದು, ಅವನು ಕೊಟ್ಟಿರೋ ಆಪ್ಷನಲ್ ಇದೆ. ಎಂ ಲೆಸ್ ದನ್ ಕ್ಯೂ ಇರ್ಬೋದು, ಅವ್ನು ಕೊಟ್ಟಿರೋ ಆಪ್ಷನಲ್ಲಿ ಅದು ಕೂಡ ಇದೆ. ಲಾಸ್ಟ್ ಪಾಸಿಬಿಲಿಟಿ ಏನು, ಎಂ ಅನ್ನೋದು ಕ್ಯೂಗೆ ಸಮಾನವಾಗಿರ್ಬೋದು, ಅದು ಕೂಡ ಆಪ್ಷನ್ ಒಳಗೆ ಇದೆ. ಸೊ ಅಂದ್ರೆ ಅವ್ನು ಕೊಟ್ಟಿರೋ ಎರಡು ಕನ್ಕ್ಲೂಷನ್ಸ್ ಅಲ್ಲಿ ನಾರ್ಮಲಿ ಎರಡು ವೇರಿಯಬಲ್ಸ್ ಮಧ್ಯೆ ಇರೋ ಮೂರು ಸಿಂಬಲ್ಗಳನ್ನು ಕವರ್ ಮಾಡಿದ್ದಾನೆ. ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾನೆ, ಸಮಾನವಾಗಿರುತ್ತೆ ಅಂತಾನು ಹೇಳ್ತಾ ಇದ್ದಾನೆ, ಹಾಗೆ ಕಡಿಮೆ ಇರುತ್ತೆ ಅಂತ ಕೂಡ ಹೇಳಿದ್ದಾನೆ. ಸೊ ಆವಾಗ ಎರಡು ಕನ್ಕ್ಲೂಷನ್ಸ್ ಅಲ್ಲಿ ಯಾವುದೋ ಒಂದು ಸರಿ ಆಗ್ಲೇಬೇಕಲ್ಲ, ಬಿಕಾಸ್ ಮೂರು ಆಪ್ಷನ್ಸ್ ಕವರ್ ಆಗಿದೆ. ಯಾವ್ದಾದ್ರೂ ಎರಡು ವೇರಿಯಬಲ್ಸ್ ಮಧ್ಯೆ ಇರೋದೇ ಮೂರು ರಿಲೇಶನ್ಶಿಪ್ ಇರುತ್ತೆ ಅಂದಮೇಲೆ ಅವಾಗ ಆನ್ಸರ್ ಏನಾಗುತ್ತೆ? ಅದಾದ್ರೂ ಸರಿ ಆಗಿರ್ಬೇಕು, ಇಲ್ಲಾಂದ್ರೆ ಇದು ಇದಾದ್ರೂ ಸರಿ ಆಗ್ಬೇಕು, ಎರಡರಲ್ಲಿ ಒಂದು ಬರುತ್ತೆ, ಬಂದೇ ಬರುತ್ತೆ. ಅವಾಗ ಆನ್ಸರ್ ಏನ್ ಹೇಳ್ಬೇಕು ನಾವು? ಐದರ್ ಕನ್ಕ್ಲೂಷನ್ ಒನ್ ಆರ್ ಟು. ಸೊ ದಿಸ್ ಇಸ್ ದ ಥರ್ಡ್ ಕೇಸ್ ವೇರ್ ಯು ವಿಲ್ ಗೆಟ್ ದಿ ಆನ್ಸರ್ ಆಸ್ ಐದರ್ ಒನ್ ಆರ್. ಸೊ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್.